ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ಒಂದು ತಿಂಗಳಲ್ಲಿ ನೋಡ್ಬೇಕಾದ್ರೆ ನಾವು ಪ್ರಕಟಣೆ ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಏಳು ಮುದ್ರೆಗಳೆಂಬಂತ ಒಂದು ಇದನ್ನ ನಾವು ಸಬ್ಜೆಕ್ಟ್ನ ತಗೊಂಡು ನಾವು ಏನು ಮಾಡಿದ್ರೆ ಅದನ್ನ ನಾವು ಸ್ಟಡಿ ಮಾಡ್ತಾ ಬಂದರೆ ಆ ಏಳು ಮುದ್ರೆಗಳ ಬಗ್ಗೆ ನೋಡಬೇಕಾದ್ರೆ ಪ್ರಕಟಣೆ ಆರನೇ ಅಧ್ಯಾಯದಲ್ಲಿ ಮಾಡ್ತಾರೆ ಅದು ಆರಂಭ ಆಗ್ತದೆ. ಆ ಏಳು ಮುದ್ರೆಗಳನ್ನ ನಾವು ಹೆಂಗೆ ಸ್ಟಡಿ ಮಾಡೋದಂತ ಕೂಡ ನೋಡ್ಬೇಕಾದ್ರೆ ನಾವು ಏನಂತಂದ್ರೆ ಅದನ್ನ ಮೂರು ಭಾಗವಾಗಿ ಏನು ಮಾಡೋದು ನಾವು ಅದನ್ನ ವಿಂಗಡಿಸ್ಬೇಕು ಭಾಗವಹಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ನೋಡಿದ್ರಿ. ಅದು ನೋಡ್ಬೇಕಾದ್ರೆ ಏನು ಮಾಡಿದ್ರೆ ಫಸ್ಟು ಇರೋಂಥ ಒಂದು ಫೋರ್ ಸೀಲ್ಸ್ ಏನ್ರಿ ಅದು ಅದು ಒಂದು ಪಾರ್ಟು, ಆಮೇಲೆ ಫೈವ್ ಆ್ಯಂಡ್ ಸಿಕ್ಸ್ ಅಲ್ವರ ಈ ಸೀಲ್ಗಳು ಬಂದ್ಬಿಟ್ಟು ಏನ್ರಿ ಸೆಕೆಂಡ್ ಪಾರ್ಟು, ಆಮೇಲೆ ನೆಕ್ಸ್ಟ್ ಟೋಟ್ಲಾಗೆ ಸೆವೆನ್ ಸೀಲ್ ಏನು ಮಾಡ್ಬೇಕು ಸಪ್ರೇಟಾಗಿ ನಾವು ಏನು ಮಾಡೋಕೋ ನಾವು ಓದಬೇಕು ಅಂತ ನಾವು ನೋಡಿದ್ರಿ ಅಲ್ವರ. ಸರಿ ನೋಡ್ಬೇಕಾದ್ರೆ ಈ ಒಂದು ಮುದ್ರೆಗಳು ಅಂತ ನೋಡ್ಬೇಕಾದ್ರೆ ಇದರಲ್ಲಿ ಮೊದಲನೇ ಒಂದು ಆ ಮುದ್ರೆ ಹೊಡಿಬೇಕಾದ್ರೆ ಆ ಕುದುರೆಯಲ್ಲಿರೋಂಥ ಒಂದು ಬಣ್ಣ ಅಂದ್ರೆ ಅದು ಯಾವ ಬಣ್ಣ ಇತ್ತು ಅಂತ ನೋಡ್ತೀನಿ ಅಂತಂದರೆ ಯಾವ ಬಣ್ಣ ಇತ್ತು ಫಸ್ಟು ಅಂದ್ರೆ ಬಿಳಿ ಒಂದು ಕುದುರೆ ಇತ್ತು ಅಂತ ನೋಡ್ತಿದಾರ. ಆದರೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಏನಾಗ್ತದೆ ಆ ಕುದುರೆ ಬಂದ್ಬಿಟ್ಟು ಎರಡನೇ ಕುದುರೆಗೆ ಆ ಸ್ಟೇಜಿಗೆ ಬರೋದಕ್ಕೆ ಏನಾಗಿತ್ತು ಅದು ಕೆಂಪು ಏನಾಯ್ತು ಕುದುರೆ ಆಗಿತ್ತು. ಮೂರನೇ ಹತ್ತಿಗೆ ಬರೋದಕ್ಕೆ ಏನಾಗಿತ್ತು ಅಂದರೆ ಅದು ಏನಂದ್ರೆ ಒಂದು ಬ್ಲ್ಯಾಕ್ ಆರ್ಸಸ್ ಆಗಿತ್ತು. ಲಾಸ್ಟ್ ಫೋರ್ತ್ ಬರೋದಕ್ಕೆ ಅಂದ್ರೆ ಫೇಲ್ ಆರ್ಸಸ್ ಆಗಿತ್ತು ಅಂತ ಗೊತ್ತಿರೋದರ. ಸೊ ಇಲ್ಲಿ ಕುದುರೆ ಅಂತ ನೋಡ್ಬೇಕಾದ್ರೆ ಏನಕ್ಕೆ ಹೇಳ್ತಾರೆ ಇಲ್ಲಿ ಬೋಧನೆಗಳು. ಸೊ ನೋಡ್ಬೇಕಾದ್ರೆ ಆದಿ ಸಭೆಯಲ್ಲಿ ಏನಂದ್ರೆ ಫಸ್ಟ್ ಫಸ್ಟ್ ಸಭೆ ಸತಿಯಲ್ಲಿ ಇರ್ಬೇಕಾದ್ರೆ ಹೆಂಗಿತ್ತದ್ದು ಅದು ಪರಿಶುದ್ಧವಾಗಿ ಪ್ಯೂರ್ ಆಗಿ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು ಆ ಬೋಧನೆಗಳೆಲ್ಲ ಹಂಗೆ ಫುಲ್ ಕರಪ್ಟ್ ಆಗ್ತಾ ಹೋಯ್ತು ಅಂತಂದ್ರ. ಸರಿ ನೋಡ್ಬೇಕಾದ್ರೆ ಇದನ್ನ ದೇವ್ರು ಏನಕ್ಕಪ್ಪ ನಿಮ್ಮಂತೆ ಮಾಡಿದ್ರು ಅಂತಂದ್ರೆ ದೇವ್ರ ತನ್ನ ಒಂದು ಮಕ್ಳುಗಳ ನಡುವೆ ಫಿಲ್ಟ್ರೇಷನ್ ಮಾಡೋದಕ್ಕೋಸ್ಕರ ಮಾಡಿದ್ರೆ ಅದರ ಆದುಕೊಂಡವರು ಯಾರು ಅಂತಂದ್ಬಿಟ್ಟು ಅಂದ್ರ ನೋಡ್ಬೇಕು ಅಂತ ಸ್ಪೆಷಲ್ ಕ್ಲಾಸ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ದೇವ್ರು ಇದನ್ನೆಲ್ಲ ಅನುಮತಿ ಕೊಟ್ರು ಅಂತ ನಾವೇನ್ ಮಾಡಿದ್ವಿ ನಾವು ಅದನ್ನ ಓದ್ರಿ ಅಲ್ವರ. ಅದೇ ನೋಡ್ಬೇಕಾದ್ರೆ ಇದಾಗಿದ ನಂತರ ಒಂದು ನೋಡಿದ್ ನಾವೇನಂದ್ರೆ ಫಿಫ್ತ್ ಮತ್ತೆ ಸಿಕ್ಸ್ತ್ ಸೀಲ್ ಏನ್ ಮಾಡಿ ಲಾಸ್ಟ್ ಟೈಮ್ ನಾವು ಓದ್ರೆ ಅದರ ಈ ಕರೆಕ್ಟ್ ಆಗಿ ಸೀಲ್ಗಳು ಯಾವ್ದಿಗೆ ಹೋಲಿಕೆ ಆಗ್ತದೆ ಸಭೆಯಲ್ಲಿ ನಡೆಯುತ್ತೆ ವಿಚಾರಗಳಿಗೆ ಏನಂತೆ ಕರೆಕ್ಟ್ ಆಗಿ ಹೋಲಿಕೆ ಆಗ್ತಲ್ಲ. ಸೊ ಫಸ್ಟ್ ಸೀಲ್ ಅಂದ್ರೆ ಫಸ್ಟ್ ಸಭೆ ಪೀರಿಯಡ್ ಅಲ್ಲಿ ನಡೆದಿರೋ ಒಂದು ವಿಚಾರ ಏನಂತೆ ಕರೆಕ್ಟ್ ಆಗಿ ಕಂಪಾರಿಸನ್ ಬಂದ್ರೆ ಅದೇ ತರ ಸಿಕ್ಸ್ತ್ ಸೀಲ್ ಅಂತ ಹೇಳ್ಬೇಕ್ರೆ ಸಿಕ್ಸ್ತ್ ಚರ್ಚ್ ಪೀರಿಯಡ್ ಏನಾಯ್ತು ಅಲ್ಲಿ ಆಗಿರೋಂತ ಎಲ್ಲ ಒಂದು ಕಾರ್ಯಗಳಿಗೆ ಏನಾಗಿದೆ ಅಂತ ಒಂದು ಕ್ಲೀನ್ ಆಗಿ ಅಂತ ಬ್ಯೂಟಿಫುಲ್ ಆಗಿ ಸಿಂಕ್ರೊನೈಸ್ ಆಗಿ ಬರ್ತಾ ಇದಾರ. ಸರಿ ಸಿಕ್ಸ್ತ್ ಸಭೆ ಅಂತ ನೋಡ್ಬೇಕ್ರೆ ಸಿಕ್ಸ್ತ್ ಸಭೆಗೆ ಇದ್ದಂತ ಏಂಜಲ್ ಯಾರು ಮಾರ್ಟಿನ್ ಲೂಥರ್. ವೆರಿ ಗುಡ್ ಅಲ್ಲ. ಸೊ ಮಾರ್ಟಿನ್ ಲೂಥರ್ ಪೀರಿಯಡ್ ಏನು ಯಾವ ಪೀರಿಯಡ್ ಇಂದ ಯಾವ ಪೀರಿಯಡ್ಗೆ ಆ ನಾವು ಸಿಕ್ಸ್ತ್ ಚರ್ಚ್ ಅಂತ ಹೇಳ್ಬೇಕ್ರೆ ಯಾವ ಪೀರಿಯಡ್ಗೆ ಹೇಳ್ತಾರೆ ಬಿಗಿನಿಂಗ್ ಫ್ರಮ್ ಯಾವ ಡೇಟ್ ಯಾವ ಯಾವ ವರ್ಷದಿಂದ? ವೆರಿ ಗುಡ್. 1570 1874 ಒಂದು ಸಿಕ್ಸ್ತ್ ಏನಂದ್ರೆ ಒಂದು ಚರ್ಚ್ ಅಲ್ವರ. ಸೊ ಆ ಒಂದು ಸಭೆಯ ಒಂದು ಸಮಯದಲ್ಲೇ ಈ ಆರನೇ ಮುದ್ರೆ ಒಂದು ಸೇಂದ ಸನ್ನಿವೇಶಗಳಲ್ಲಿ ನಡೆದಲ್ಲಿ ಅಲ್ಲಿ ನಡೆದಿದ್ದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲಿ ಆರನೇ ಮುದ್ರೆ ಹೊಡಿಬೇಕನ್ನ ಇಟ್ಟಂದ್ರೆ ಫಸ್ಟ್ ಒಂದು ಭಯಂಕರವಾಗಿಂತ ಭೂಕಂಪ ಆಯ್ತು ಅಂತ ನೋಡ್ತಿದ್ರ. ಏನಪ್ಪಾ ಇದು ಭೂಕಂಪ ಉಂಟಾಯ್ತು ಅಂದ್ರೆ ಭಯಂಕರವಾದ ರೆವಲ್ಯೂಷನ್ ಅಂದ್ರೆ ಆ ಭೂಕಂಪ ಅಂದ್ರೆ ಭೂಮಿ ತನ್ನ ಇದ್ದಂತ ಸ್ಥಳದ ಏನಾಗಲ್ಲ ಕದ್ಲೋಗದ್ಗೆ ಏನ್ ಹೇಳ್ತಾರೆ ಭೂಕಂಪ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದ್ರ ಅಂದ್ರೆ ಭೂಮಿ ಅಂದ್ರೆ ವ್ಯವಸ್ಥೆ ಅಂದ್ರೆ ಅಲ್ಲಿರೋಂತ ಒಂದು ಏರ್ಪಾಡು ಏನಾಯ್ತು ಅಂತಂದ್ರೆ ಅಲ್ಲಿರೋಂತ ಸ್ಥಳದಿಂದ ಬಿಟ್ಟು ಏನಾಯ್ತಂದ್ರೆ ಬೇರೆ ಸ್ಥಳಕ್ಕೆ ಓಟಾಯ್ತು ಅಂದ್ರೆ ಅಂದ್ರೆ ಇಷ್ಟು ದಿನ ಅಲ್ಲಿ ಇದ್ದಿದ್ದು ಏನು ಅಂತಂದ್ರೆ ಸರಿ ನೋಡ್ಬೇಕ್ರೆ ಇಷ್ಟು ದಿನ ಅಲ್ಲಿ ಇದ್ದಿದ್ದು ಏನಪ್ಪಾ ವ್ಯವಸ್ಥೆ ಅಂತಂದ್ರೆ ಆ ಸಿಸ್ಟಮ್ ಏನ್ ಸಿಸ್ಟಮ್ ಇತ್ತಂದ್ರೆ ಒಂದು ರೋಮನ್ ಕ್ಯಾಥಲಿಕ್ ಅಥವಾ ಪೇಪರ್ಸ್ ಸಿಸ್ಟಮ್ ಏನಾಯ್ತು ಅಲ್ಲಿ ಅಲ್ಲಿತ್ತು ಅದರ ಮಾಟೆಯಲ್ಲಿತ್ತು ನೋಡ್ಬೇಕಾದ್ರೆ ಇಷ್ಟೊಂದೆಲ್ಲ ಕ್ರಿಯೇಟ್ ಆಗ್ತದೆ ಹವಾಕು ಅಂತಂದ್ಬಿಟ್ಟು ಅಲ್ಲ ಅವ್ರ ಕನ್ಸಲ್ ಕೂಡ ಅನಿಸಿಲ್ಲ. ಅವ್ರೇ ಹೇಳ್ತಾರೆ ಅಲ್ಲ ನಾನು ಇಷ್ಟೆಲ್ಲ ಆಗ್ತಾರೆ ಅಂತ ನಾನು ಏನ್ ಮಾಡಿದ್ರೆ ಗೆಸ್ಸು ಮಾಡಿಲ್ಲ ಅಂತಂದ್ರ. ಆದ್ರೆ ನೋಡ್ಬೇಕಾದ್ರೆ ಏನಾಯ್ತಂದ್ರೆ ಈ ಮಾರ್ಟಿನ್ ಲೂಥರ್ ಮಾಡ್ಬೇಕಾದ್ರೆ ಈ 95 ಥೀಸಿಸ್ ಯಾವ ಗೋಡಮನ ಆಗ್ತದೆ ಅಂದ್ರೆ ಏನಾಗ್ಬಿಡ್ರೆ ಈ ಭೂಮಿನ ಏನ್ ಮಾಡೋದೈತೆ ಇದ್ದಂತ ಸ್ಥಳದಿಂದ ಅಲ್ಲಿ ಕದಲೋದನ್ಗೆ ಆಗ್ಬಿಡ್ತು ಅಂತ ಹೇಳ್ತಾ ಇದ್ರ. ಅದರಿಂದ ಏನಾಯ್ತಂದ್ರೆ ಸೂರ್ಯ ಏನಾಗೋಯ್ತು ಇವಾಗ ಸನ್ ಬಿಕೇಮ್ ಬ್ಲ್ಯಾಕ್ ಆಸ್ ಸ್ಯಾಕ್ಲಾತ್ ಆಫ್ ಏರ್ ಅಂಡ್ ಮೂನ್ ಬಿಕೇಮ್ ಆಸ್ ಬ್ಲಡ್ ಅಂತ ಹೇಳ್ತಾರೆ. ಅಲ್ಲ ಅಂದ್ರೆ ಸೂರ್ಯ ತನ್ನ ಬೆಳಕನೆ ಕೂಡ ನಿಲ್ಸ್ಬಿಟ್ರು ಅಂತ ಹೇಳ್ತಾರಲ್ಲ ರೆವಲೇಷನ್ ಸಿಕ್ಸ್ ಚಾಪ್ಟರ್ 12 verse. ಅದರ ಸರಿ ನೋಡ್ಬೇಕ್ರೆ ಸೂರ್ಯ ಅಂತ ಏನು ಅಂತಂದ್ರೆ ನಾವೇನ್ ಹೇಳ್ತೀರಿ ಆ ಸಾಮಾನ್ಯಗೆ ಯಾವ್ದು ಹೇಳೋದ ಸೂರ್ಯ ಅಂತಂದ್ರೆ ಯಾವ್ದು ಹೇಳ್ತೀರಿ ಯೇಸು ಕ್ರಿಸ್ತನ್ಗೆ ಹೇಳ್ತೀರಿ. ಆಮೇಲೆ ಸೂರ್ಯ ಮತ್ತೆ ಚಂದ್ರ ಅಂತ ಎರಡು ಬರ್ಬೇಕ್ರೆ ಯಾವ್ದು ಹೇಳ್ತೀರಿ ನ್ಯೂ ಟೆಸ್ಟ್ಮೆಂಟ್ ಓಲ್ಡ್ ಟೆಸ್ಟ್ಮೆಂಟ್ ಅದರ. ಸೊ ಆ ಕಾಲದಲ್ಲಿ ಬ್ರೈಟ್ ಆಗಿ ಶೈನ್ ಆಗಿದ್ದು ಏನಂದ್ರೆ ನ್ಯೂ ಟೆಸ್ಟ್ಮೆಂಟ್ ಯಾವ್ದು ಯಾವ ಕಾನ್ಸೆಪ್ಟ್ ಅಂದ್ರೆ ಉಂಗ್ಲಿ ಸೋಕಾಲ್ ಕಾನ್ಸೆಪ್ಟ್ ಅಂತ ಪೇಪರ್ಸಿ ಅದರ. ಯಾವಾಗ ಮಾರ್ಟಿನ್ ಲೂಥರ್ ಎಲ್ಲ ಸತ್ಯಾಂಶಗಳನ್ನ ಹೊರಡೋದಕ್ಕೆ ಶುರು ಆಯ್ತು ಅಂದ್ರೆ ಅವಾಗ ಏನಾಯ್ತಂದ್ರೆ ಈ ಒಂದು ಇರೋಂತ ಒಂದು ಸೂರ್ಯ ಏನಾಗ್ಬಿಡ್ತು ಕ್ಲೀನ್ ಆಗಿ ಅದು
ಕಂಪ್ಲೀಟ್ ಆಗಿ ಫೇಡ್ ಆಗ್ತಾ ಹೋಗ್ಬಿಡ್ತು. ಅದ್ರಲ್ಲಿ ಹೆಂಗ್ ಫೇಡ್ ಆಗ್ಬಿಡ್ತು ಅಂದ್ರೆ, ಯಾವ ತರ ಕಪ್ಪ ಆಗ್ಬಿಡ್ತು ಅಂತಂದ್ರೆ, ಏನ ಕರಿ ಕಂಬಳಿ ಅಂತೆ ಅಂದ್ರೆ ಏನು, ಎಲ್ಲಾರ್ಗು ಏನ್ ಗೊತ್ತಾಗೋಯ್ತು ಅಂದ್ರೆ, ಓ ಪೇಪರ್ಸ್ ಹೇಳ್ತಾ ಇರ್ತಲ್ಲ ಏನ್ ಇವಾಗ ಫೇಕ್, ಅದ್ರ ಅದು ನಿಜವಾದ ಸತ್ಯನೇ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತಾರೆ, ಅದು ಒಂದು ಕತ್ಲ ತರ ಏನಾಗೋಯ್ತದೆ ಕಂಪ್ಲೀಟ್ ಆಗಿ, ಅದ್ರ ಒಂದು ಕ್ಲೀನ್ ಆಗಿ ಒಂದು ಹೊದಿಕೆ ಹೊಚ್ಚದಂತೆ ಆಗ್ಬಿಡ್ತು. ಅದರ ಅಂದ್ರೆ ಅದ್ರ ವ್ಯಾಲ್ಯೂನೇ ಇಲ್ಲದ ರೀತಿಯಲ್ಲಿ ಆಗ್ಬಿಡ್ತು. ಅದರ ಆಮೇಲೆ ಈ ಒಂದು ಮೂನ್ ಮೂನ್ ಬಿಕೇಮ್ ಆಸ್ ಬ್ಲಡ್ ಅಂತ ಅಂದ್ರೆ ಏನಾಯ್ತಂದ್ರೆ, ಅವಾಗ ಏನಾಗಿತ್ತು ಅಂದ್ರೆ, ಹಳೆ ಒಡಂಬಡಿಕೆ ವ್ಯಾಲಿ ಏನಾಗಿದೆ ಅಲ್ಲಿ 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 ಒಂದು ಸ್ವಲ್ಪ ಬರೋದಿಕ್ಕೆ ಶುರು ಆಯ್ತು. ಅಂದ್ರೆ ಅವಾಗ ಇದ್ದಿನ ಅವ್ರು ಹೇಳ್ತಿರಂತ ಒಂದೆಲ್ಲ ಬೋಧನೆಗಳು, ಅದೇ ಹಳೆ ಒಡಂಬಡಿಕೆ ಅಂತ ಒಂದೆಲ್ಲ ಕಾನ್ಸೆಪ್ಟ್ ಗಳೆಲ್ಲ ಹೇಗಿತ್ತಂದ್ರೆ, ಎಲ್ಲ ಹೆಂಗಾಗ್ಬಿಡ್ತಾರೆ ರಕ್ತ ಭರಿತವಾಗಿರೋ ತರ ಆಯ್ತು. ಅದರ ಸೌಲಭ್ಯಕ್ಕೆ ಅವ್ರ ಮಾತುಗಳಿಗೂ ಸತ್ಯದಲ್ಲಿ ಇರೋದಕ್ಕೇನಿಲ್ಲ ಅವ್ರ ವ್ಯಾಲಿನೇ. ಅಂದ್ರೆ ಅದಕ್ಕೆ ನೆಕ್ಸ್ಟ್ 13th ವರ್ಸ್ ಅಲ್ಲಿ ಓದ್ಬೇಕು, ಇನ್ನು ಮಿಟ್ಟಿಗೆ ಏನು ಓದ್ತೀನಿ ಅಂತಂದ್ರೆ, ಆಕಾಶ ಅಂತ ನಕ್ಷತ್ರಗಳೇ ಅಂತ ಬಿದ್ದೋದವು ಅಂತ. ಯಾವ ತರ ಬಿದ್ದೋದವು ಅಂದ್ರೆ ಒಂದು ಕಂಪಾರಿಸನ್ ಕೊಡ್ತಾರೆ, ಅಂಜುರದ ಮರದಲ್ಲಿ ಏನ್ರಿ ಹತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದರಿಸುವ ಪ್ರಕಾರ, ತನ್ನ ಕಾಯಿಗಳನ್ನು ಉದರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಇಂಗ್ಲಿಷ್ ಅಲ್ಲಿ ಬರ್ತಾರೆ ಏನ್ ಹೇಳ್ತಾರೆ, ಇವನ್ ಆಸ್ ಎ ಫಿಗ್ ಟ್ರೀ ಕ್ಯಾಸ್ಟ್ ಆರ್ ಅನ್ಟೈಮ್ಲಿ ಫಿಕ್ಸ್ ಅಂತ ಏನ್ ಮಾಡಿದ್ರೆ ಹೇಳ್ತಾರೆ. ಇದ್ಯಾರಪ್ಪ ಅನ್ಟೈಮ್ಲಿ ಫಿಕ್ಸ್ ಅಂದ್ರೆ, ಅಂಜುರದ ಮರದಲ್ಲಿ ಎರಡು ಟೈಮ್ ಹಣ್ಣು ಬಿಡ್ತಾರಂತೆ. ಒಂದು ಫಸ್ಟ್ ಮರದಲ್ಲಿ ಹಣ್ಣು ಬಿಡ್ಬೇಕಾದ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ಪ್ರಾಪರ್ ಆಗಿ ಫಲನೇ ಇರಲ್ವಂತೆ. ಅದರ ಅದೇ ಯಾವ ಟೈಮ್ ಬಂದರೆ ಯೇಸುಕ್ರಿಸ್ತ ಸಿರಸ್ ನಡ್ಕೊಂಡು ಬರ್ಬೇಕಾದ್ರೆ ಆ ದುರ್ದಿನ ಅಂಜುರ ಮರ ನೋಡ್ಬೋದಲ್ಲ, ಚೆನ್ನಾಗಿ ಎಲೆಗಳೆಲ್ಲ ಬಿಟ್ಟಿತ್ತು. ಅದೇ ದಟ್ ಇಸ್ ಏನಂದ್ರೆ ಪ್ರೈಮರಿ ಟೈಮ್ ಫಸ್ಟ್ ಇನಿಷಿಯಲ್. ಅದರ ಇವಾಗ ಇನಿಷಿಯಲ್ ನೋಡ್ಬೇಕಾದ್ರೆ ಮಾವಿನ ಬರ್ಬೇಕಾದ್ರೆ ಹೆಂಗಿರ್ತಾರೆ, ಅದು ಟೇಸ್ಟ್ ಹೆಂಗಿರಲ್ಲ, ಅದು ಒರಿಜಿನಾಲಿಟಿ ಇರೋದು. ಅದು ಹೋಗ್ತಾ ಹೋಗ್ತಾನೆ ಏನಾಗದು, ಇವಾಗ ರೈಪ್ ಆಗಿರೋಂತ ಒಳ್ಳೆ ಫ್ರೂಟ್ಸ್ ಬರೋದು. ಇದೇ ರೀತಿ ನೋಡ್ಬೇಕ್ರೆ ಹೆಂಗಿತ್ತು ಅಂದ್ರೆ, ಈ ತರ ಒಂದು ಫಸ್ಟ್ ಸ್ಟೇಜ್ ಅದರ ಹೆಂಗ್ ಬಿದ್ದೋದು ಅಂತಂದ್ರೆ, ಇಸ್ರೇಲ್ ಅಲ್ಲಿ ಯಾವ ರೀತಿ ಒಂದು ಪಕ್ವಾಗೆ ಬಂದಿರಂತ ಒಂದು ಎಲ್ಲ ಹಣ್ಣುಗಳು ಅಂದ್ರೆ ಏನೋ ಒಂದು ಪ್ರಾಪರ್ ಆಗಿ ಫ್ರೂಟ್ಸ್ ಕೊಡ್ತಾರಂತ ಇರೋಂತ ಸೋಕಾಳ್ ನೀತಿ ಅಂತೆಲ್ಲ ಬಿದ್ದೋಗ್ಬಿಟ್ರು ಯೇಸು ಕೃಷ್ಣನ ಕಾಲದಲ್ಲಿ. ಅದೇ ರೀತಿ ಯಾವಾಗ ಮಾರ್ಟಿನ್ ಲೂಥರ್ ಸತ್ಯ ಹೊರಡೆ ಬರೋಕೆ ಶುರು ಆಯ್ತೋ, ಯಾರೆಲ್ಲ ನಕ್ಷತ್ರ ತರ ಇದ್ರು ಅಂದ್ರ ಆಕಾಶದಲ್ಲಿ ಅಂದ್ರೆ ಏನೋ ಆ ಕಾಲದಲ್ಲಿ ಅಂತ ಒಂದು ಸ್ಪಿರಿಚುವಲ್ ಹೆವೆನ್ಸ್ ಅಲ್ಲಿ ಇನ್ವಿಸಿಬಲ್ ರೂಲಿಂಗ್ ಪವರ್ ಅಲ್ಲಿ ಯಾರೆಲ್ಲ ಒಂದು ಸ್ಟ್ರಾಂಗ್ ಆಗಿದ್ರು ನಕ್ಷತ್ರಗಳ್ತ ಇವರೆಲ್ಲ ಏನಾದ್ರು ಭೂಮಿಗೆ ಬಿದ್ದೋದ್ರ ನಿಮ್ಮನಿಂಗ್ ಅಂದ್ರೆ ಅವ್ರಿಗೆ ಗೌರವನೇ ಇಲ್ಲಂತಾಗುತ್ತೆ. ಯಾಕಂದ್ರೆ ಅವ್ರು ಮಾಡ್ತಾ ಎಲ್ಲ ಕ್ರಿಯೆಗಳು ಬೈಬಲ್ ವಿರುದ್ಧವಾಗಿರೋದೇನಾಯ್ತು ಅಲ್ಲಿ ಜನಗಳಿಗೆ ಗೊತ್ತಾಯ್ತು. ಅಂದ್ರೆ ಅವಾಗ ನೆಕ್ಸ್ಟ್ ಏನಾಯ್ತು ಅಂದ್ರೆ, 14th ವರ್ಸ್ ಅಲ್ಲಿ ಆಕಾಶವು ಸುಳ್ಳಿ ಅಂತ ಏನಾಗ್ಬಿಡ್ತಂತೆ, ಎಲ್ಲ ಸುತ್ತಲ್ಪಟ್ಟು ಅದೇ ಪ್ಯಾಕಪ್ ಕತೆ ಎಲ್ಲ ಮುಗೀತೋ, ಏನಿದೆ ಚಾಪ್ಟರ್ ಮುಗೀತೋ, ಹಂಗೆಲ್ಲ ಮುಚ್ಕೊಂಡು ಏನ್ ಮಾಡಿ ಇವಾಗ ಎತ್ಬಿಟ ಆ ತರ ಕೆಲಸ ನೀವು ಇನ್ಮೇಲೆ ಇದೆಲ್ಲಾರ್ಗೂ ವಾಪಸ್ ಇನ್ಯಾವತ್ತು ಈ ಒಂದು ಪೀರಿಯಡ್ ಏನಾಗಲ್ಲ ಇನ್ಯಾವತ್ತು ಬರಲ್ಲ ಅಂತಂದ್ರೆ ಅಂದ್ರೆ ಏನು ಏನಿರುತ್ತೆ ಫುಲ್ ಮೂಡ್ ಔಟ್ ಅದ್ರ ಹೇಳ್ತಾರೆ ಏನ್ ಹೇಳ್ತಾರೆ, ರೋಲ್ ಟುಗೆದರ್ ಎವ್ರಿ ಮೌಂಟೇನ್ ಅಂಡ್ ಐಲ್ಯಾಂಡ್ ವೇರ್ ಮೂಡ್ ಔಟ್ ಆಫ್ ದೇರ್ ಪ್ಲೇಸಸ್ ಅಂತ ಹೇಳ್ತಾರಲ್ಲ, ಎವ್ರಿ ಮೌಂಟೇನ್ ಐಲ್ಯಾಂಡ್ ವೇರ್ ಮೂಡ್ ಔಟ್ ಆಫ್ ಪ್ಲೇಸಸ್ ಅಂತಂದ್ರೆ ಏನ್ರಿ ಈ ಆಗಿರಂತ ಒಂದು ಇದು ಭೂಕಂಪ ಹೆಂಗಿತ್ತದೆ ಅದು ಎಫೆಕ್ಟ್ ಎಷ್ಟೋ ಹೇಳ್ತಾರೆ, ಎಲ್ಲಾ ಜನಗಳಿಗೆ ಯಾವ ತರ ಎಫೆಕ್ಟ್ ಬೀಳ್ತಾರೆ ಆ ತರ ಏನ್ರಿ ಒಂದು ಭಯಂಕರ ಆಗಿರಂತ ಒಂದು ಎಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನಮ್ ನೆಕ್ಸ್ಟ್ ಏನ್ ಅಂತಂದ್ರೆ 15th ವರ್ಸ್ ಓದಿದ್ವಿ, 15, 16, 17 ರೆವಲೇಷನ್ 6 ಚಾಪ್ಟರ್ 15, 16, 17 ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂಧುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೆಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿ ನೋಡ್ರ ಏನ್ ಹೇಳ್ತಾರೆ ಲಾಸ್ಟ್ ಫೈನಲ್ ಕನ್ಕ್ಲೂಷನ್ ಏನು ಅಂತಂದ್ರೆ, ಎಂತ ಒಂದು ನೆಕ್ಸ್ಟ್ ಬರಂತ ಸ್ಟೇಜ್ ಎಂತ ದಿನ ಅಂತ ಹೇಳಿ ಏನ್ ಬಂದಿದೆ ಅಂತಲ್ಲಿ ಫಾರ್ ದ ಗ್ರೇಟ್ ಡೇ ಆಫ್ ಹಿಸ್ ವ್ರಾತ್ ಇಸ್ ಕಮ್ ಅದರ ಅಂದ್ರೆ ಯಹೋವನ ಭಯಂಕರ ಅಂತ ಉಗ್ರ ಕೋಪ ದಿನ ಏನಾಗ್ಬಿಟ್ಟಿದ್ದಲ್ಲಿ ಬಂದ್ಬಿಡ ಅದು ಯಾವಾಗ ಹೇಳ್ತಾ ಅಂದ್ರೆ ಅಟ್ ದ ಎಂಡ್ ಆಫ್ ದ 6th ಚರ್ಚ್ ಅಲ್ಲ ಅದೇ ನೋಡ್ಬೇಕಾದ್ರೆ ಬರ್ತಾರೆ. ಅಸಲ್ ಹೇಳ್ಬೇಕಾದ್ರೆ ಈ ಕಮೆಂಟ್ರಿ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಈ ಸೀಲ್ಸ್ ಎಲ್ಲ ಹೆಂಗ್ ನಾವು ಆಂಗಲ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಇಟ್ ಈಸ್ ಆಲ್ಮೋಸ್ಟ್ ಅಟ್ ದ ಎಂಡ್ ಆಫ್ ದ ಈಚ್ ಅಂಡ್ ಎವ್ರಿ ಪೀರಿಯಡ್ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಮಾರ್ಟಿನ್ ಲೂಥರ್ ಪೀರಿಯಡ್ ಅಲ್ಲಿ ಆರಂಭ ಆಗಿ ಎಂಡ್ ಪೀರಿಯಡ್ ವರೆಗೂ ಫುಲ್ ಏನಾಗ್ತದೆ ಪಿಕ್ಚರ್ ಕವರ್ ಆಗ್ತದೆ. ಇದು ಯಾವಾಗ ರೆವಲ್ಯೂಷನ್ ಶುರು ಆಗೋಯ್ತೋ ಇದ್ರ ಎಫೆಕ್ಟ್ ಏನಾಯ್ತು ಅಂದ್ರೆ ಎಲ್ಲಾ ಕಡೆ ಆಯ್ತು ಅಲ್ಲಿ ಅದು ಬೀರೋದಕ್ಕೆ ಶುರು ಆಯ್ತು. ಅಲ್ಲ ಅದಕ್ಕೆ 4th ವಾಲ್ಯೂಮ್ ನಲ್ಲಿ ಬ್ರದರ್ ಹೆಸರು ಒಂದ್ ಕಡೆ ಬರೀತಾರೆ ಅಲ್ಲ ಬ್ಯಾಟ್ಲ್ ಆಫ್ ಆರ್ಮಗೆಡನ್ ಅಂತ ಒಂದು ಟಾಪಿಕ್ ಬರೀತಾರೆ. ಅದಕ್ಕೆ ಬರ್ಬಿಟ್ಟು ಏನ್ ಹೇಳ್ತಂದ್ರೆ, ಈ ಆರ್ಮಗೆಡನ್ ಮಹಾಯುದ್ಧ ಹೆಂಗಪ್ಪ ಇರ್ತದೆ ಹೆಂಗಿರ್ಬೋದು ಅಂತ ಹೇಳ್ಬೇಕಾದ್ರೆ ಬೈಬಲ್ ಹಲವಾರು ವಚನ ಕೊಟ್ಟು ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಬರೀ ನ್ಯಾಚುರಲ್ ಡಿಸಾಸ್ಟರ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲ ಎತ್ತಿರೋ ವಚನಗಳು ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು, ಏನಪ್ಪ ಆರ್ಮಗೆಡನ್ನ ಬರೀ ಈ ತರ ಬರೀ ಭೂಮಿಯೆಲ್ಲ ನಾಶ ಮಾಡ್ಬಿಡ್ತಾರ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ ಬ್ರದರ್ ಅಸಲು, ಇದೆಲ್ಲ ಮುಟ್ಟು ಸಿಂಬಾಲಿಕ್ ಆಗಿ ದೇವ್ರು ಕೊಟ್ಟಂತ ಕೊಟೇಶನ್ಸ್.
ಯಾವ ತರ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆದ್ರೆ ಇದೆಲ್ಲ ಎಫೆಕ್ಟ್ ಬೇರೆ ಕಡೆ ಎಲ್ಲ ಬೀಳ್ತದೋ, ಇದೇ ತರ ಏನಾಗ್ತಾರೆ ಅಂದ್ರೆ ಈ ಭೂಲೋಕ್ತಾರಂತ ಸಮಾಜನ ಕೆಡಿಸ್ಬೇಕನ್ನಾಗದಿವಲ್ಲ ವಿಪತ್ಗಳು ಹಿಂಗ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಏನ್ಬಿಟ್ಟು ಡೆಮಾನ್ಸ್ಟ್ರೇಷನ್ ನೋಡಿಸ್ತಾರೆ. ಅದರ ಅವಾಗ ಹೇಳ್ಬೇಕಾದ್ರೆ ಬರ್ತಾರೆ ಅಸಲು ಹೇಳ್ತಾರೆ, ಒಂದು ದೊಡ್ಡ ಬಿರುಗಾಳಿ ಬಂದ್ರೆ ತೊರ್ನಾಡ ಬಂದ್ರೆ ಏನ್ ಮಾಡ್ತಾರೆ, ಊರು ಊರ್ನ ಏನ ಮಾಡ್ತಾರೆ ಕೊಚ್ಕೊಂಡು ಬಿಡ್ತಾರೆ. ನಮ್ಮ ಇಂಡಿಯಾಲೆಲ್ಲ ಅಫೆಕ್ಟ್ ಎಲ್ಲ ಬಿಡೈತಿ ನಾವೆಲ್ಲ ನೋಡಿಲ್ಲ. ಅಮೆರಿಕಲ್ಲಿ ನೋಡಿದೆ ಅಂದ್ರೆ ಅದ್ಯಾರ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರು, ಅದರ ಅವನು ಬರ್ತದ ನೋಡ್ರಿ ಟೊರ್ನಾಡೋ ಅಂತೀನಿ, ಅದರ ದೊಡ್ಡ ದೊಡ್ಡ ಬಿಲ್ಡಿಂಗ್ ನ ಏನ್ ಮಾಡ್ತಂಗೆ ಏರ್ಪೋರ್ಟ್ ಇಂದ ಪ್ಲೇನ್ ಗಳು ಏನ್ ಮಾಡ್ತಿಲ್ಲ ಎಲ್ಲ ವ್ಯಾನಿಶ್, ಅದರ ಅಷ್ಟೊಂದು ಎಫೆಕ್ಟ್. ಅದರ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಮುಂದೆ ಮನುಷ್ಯನ್ ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದರ ಸುನಾಮಿ ಅದರ ಸುನಾಮಿ ಬಂದ ಅಂತಂದ್ರೆ ಏನಾಯ್ತು, ಎಲ್ಲ ಊರೂರ ಏನ ಬಿಡ್ತ ಕೊಚ್ಕೊಂಡು ಹೊಟ್ಟೋಯ್ತು ಅಲ್ವರ. ನಾನು ಯಾವ್ದೋ ಒಂದು ಸುಮ್ಮನೆ ಜಸ್ಟ್ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಒಂದು ವಿಡಿಯೋ ತೆಗೆದು ನೋಡ್ತಿದ್ದೆ. ಭೂಕಂಪ ಆಗಿದ ತಕ್ಷಣ ಒಂದು ಸ್ವಿಮಿಂಗ್ ಪೂಲ್, ಆ ಸ್ವಿಮಿಂಗ್ ಪೂಲ್ ನೀರು ಹೆಂಗೆ ಎಗರಿಸಿದೆ ಗೊತ್ತಾ, ಏನು ಜಸ್ಟ್ ಏನು ಒಂದು ಒಂದು ಮ್ಯಾಗ್ನಿಟ್ಯೂಡ್ ಅಲ್ಲಿ ಸ್ವಲ್ಪ ಅಲ್ಲಾಡಿದ್ಕೆ ಅಷ್ಟೇ. ಅದರ ಹಾಗಾದ್ರೆ ಇಮ್ಯಾಜಿನ್ ಮಾಡಿ, ಸಮುದ್ರದಲ್ಲಿ ಎಷ್ಟೋ ಒಂದು ಕಿಲೋಮೀಟರ್ಲ್ಲಿ ಅದು ಭೂಮಿ ಅಲ್ಲಾಡಿರ್ಬೇಕಾರೆ, ಆ ಸಮುದ್ರದ ನೀರೆಲ್ಲ ಎಗರ್ಬೇಕಾದ್ರೆ ಏನು ಫೋರ್ಸ್ ಇರ್ಬೇಕು, ಏನು ಏನು ಇದಿರ್ಬೇಕು ಸ್ಟ್ರೆಂತ್. ಅದರ ಆ ರೀತಿ ಈ ಭೂ ಸಮಾಜನೇ ಏನಂತೆ ಕೆಡುವಂಥ ಕಾಲ ಇದೆ. ಏನು ಇದು ಏನು ಟೈಮ್ ಅಂತಂದರೆ ಏನಂತಂದರೆ ಏನು ಯಾರ ಕೋಪದ ದಿನ ಅಲ್ಲರ, ದ ಗ್ರೇಟ್ ಡೇ ಆಸ್ ಕಮ್ ಅಲ್ಲ. ಇದು ನೆಕ್ಸ್ಟ್ ಇನ್ನೇನು ಶುರು ಆಗ್ತಾರೆ ಅಂತಂದರೆ ಏಳನೇ ಸಭೆಯ ಒಂದು ಪೀರಿಯಡ್ ಏನಾಗ್ತದೆ ಅಲ್ಲಿ ಶುರು ಆಗ್ತಾರೆ. ಆ ಶುರು ಆಗೋದಂದ್ರೆ ಅರ್ಥ ಏನು ಅಂತಂದರೆ ದಟ್ ಈಸ್ ದ ಗ್ರೇಟ್ ಡೇ ಆಫ್ ವ್ರ್ಯಾತ್ ಆಫ್ ಗಾಡ್ ಅಂತಂದ್ಬಿಟ್ಟು ಅರ್ಥ ಅಲ್ಲರ. ಅದೇ ಒಂದು ಹೇಳ್ತೀನಿ, 17th ವರ್ಷದಲ್ಲಿ ಹೇಳ್ತಾರೆ ಅದೇನಾಗಿದೆ, ಅದು ಎನಿಸಬಹುದು ಇದು ಬಂದದೆ ಅದರ ಮಹಾದಿನವು ಬಂದದೆ ಅಂತ ಹೇಳ್ತಾರೆ ಅದರ. ಸರಿ, ಅದೇನರ್ಥ, ಯೋಯಲಲ್ಲಿ ಒಂದು ವಚನ ಓದಿ ನೋಡಿದ್ದೀನಿ, ಇದೇ ಮತ್ತನ ಒಂದ್ ಕಡೆ ಹೇಳ್ತಾರೆ ಯೋಯಲಲ್ಲಿ. ಜೋಯಲ್ ಬುಕ್ ಆಫ್ ಜೋಯಲ್ ಸೆಕೆಂಡ್ ಚಾಪ್ಟರ್, ಒಂದು ನಿಮಿಷ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಸ್. ಸಿಯೋನಿನಲ್ಲಿ ಕೊಂಬೂದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ, ಯಹೋವನ ದಿನವು ಬರುತ್ತಲಿದೆ. ನೋಡ್ರ, ಯಹೋವನ ದಿನವು ಬರುತ್ತೆ. ಅದೇ ಹೇಳೋದು ಎಂತಾರೆ, ಇದು ಯಾವ ಪೀರಿಯಡ್ಗೆ ಹೇಳೋದಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಬಿಗಿನಿಂಗ್ ಆಫ್ 1874 ಆ ಪೀರಿಯಡ್ಗೆ ಹೇಳಿದ್ರೆ ಯಹೋವನ ದಿನವು ಏನಾಗ್ತದೆ ಬರುತ್ತಲಿದೆ, ಈಗೋ ಇಲ್ಲೇ ಇದೆ, ಸಮೀಪಿಸಿದೆ ಅಂದ್ರೆ. ಅದು ಹೇಳ್ತೀನಿ ಇಂಗ್ಲೀಷಲ್ಲಿ, ಬಿಹೋಲ್ಡ್ ಇಟ್ ಕಮತ್ ಫಾರ್ ಇಟ್ ಈಸ್ ನೈ ಅಟ್ ಹ್ಯಾಂಡ್. ಆಮೇಲೆ ನೋಡಿ 11th ವರ್ಸ್ ಅದಲ್ಲೇ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ, ಯಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು. ನೋಡ್ರ, ಆ ತಾಳಿಕೊಳ್ಳುವವರು ಯಾರು, ಇದನ್ನೇ ಹೇಳೋದು ರೆವಲೇಷನ್ ಮಾಡ್ತಾರೆ. ಹೂ ಕ್ಯಾನ್ ಅಬೈಡ್ ದ ಡೇ ಅಂತ ಬಿಡಿದ್ರೆ, ಆ ದಿನದಲ್ಲಿ ಏನಂತಾರೆ ಮನುಷ್ಯಗಳು ರಕ್ಷಣೆಗಾಗಿ ಏನ್ ಮಾಡ್ತಾರೆ ಬಂಡೆಗಳಲ್ಲಿ ಗುಹೆಗಳ ನಡುವೆ ಏನ್ ಮಾಡ್ತಾರೆ ಅವ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ, ಅದೇನಾಗಲ್ಲ ಅದು ಅವನ್ನ ಹೇಳ್ತಾರೆ, ಅದನ್ನ ಅದನ್ನ ಕಾಪಾಡೋಕ್ಕೆ ಸಾಧ್ಯ. ಏನೋ ಬಂಡೆಗಳು ಗುಹೆಗಳು ಅಂತ ಏನಂದ್ರೆ ಚಿಕ್ಕ ಚಿಕ್ಕ ಆರ್ಗನೈಸೇಷನ್ಗಳು ಸಂಸ್ಥೆಗಳು ಏನ್ ಮಾಡ್ತಾರೆ ಅವ್ರದಲ್ಲಿ ಸೇರ್ಕೊಳಕ್ಕಂಗ್ರೆ, ಏದೋ ಒಂದು ಗ್ರೂಪಲ್ಲಿ ಸೇರ್ಕೊಂಬಿಡೋಣ, ಆ ಗ್ರೂಪಲ್ಲಿ ಸೇರ್ಕೊಂಬಿಟ್ಟು ಏನಾಗ್ಬಿಡ್ತಾನೆ ರಕ್ಷಣೆ ಏನ್ ಮಾಡ್ಕೊಂಬಿಡೋಣ, ಹೆಂಗೋ ಅವನು ಸಾಧಿಸ್ಕೊಂಬಿಡೋಣ ಅಂತ ನೋಡ್ಬೇಕ್ರೆ ಆ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವರು ಜಜ್ಮೆಂಟ್ ಎಂಥ ಜಜ್ಮೆಂಟು, ಇಂಡಿವಿಜುವಲ್ ಜಜ್ಮೆಂಟ್ ಅಂದ್ರೆ. ಅದು ಹೇಳ್ತಲ್ಲ ಇವಾಗ ದೇವರು ಒಂದು ನ್ಯಾಯ ತೀರ್ಪು ಶುರು ಆಗಬೇಕು, ಅದು ಆಡಿ ಏನಾಗ್ಬಿಡಿದೆ ದೇವ್ರ ಮನೆಯಿಂದ, ದೇವ್ರ ಮನೇಲೆ ಪ್ರಾರಂಭ ಆಗಿದೆ. ದೇವ್ರ ಮನೇಲೆ ಪ್ರಾರಂಭ ಆಗಿದೆ ಏನೋ, ಇಡೀ ಸಭೆಯವ್ರನ್ನೆಲ್ಲ ಸೇರಿ ನಿಲ್ಸ್ಬಿಟ್ಟು ಅಟ್ ಅ ಟೈಮ್ ಓ ಇಂಥ ಇಕ್ಲೀಷ ಇಂಥ ಜಜ್ಮೆಂಟ್ ಅದು ಹೋಲ್ಸೆಲ್ ಪಾಸ್ ಮಾಡ್ತಾನೆ ಇಲ್ಲ, ಆ ಸಭೆಯಲ್ಲಿರೋಂಥ ಇಂಡಿವಿಜುವಲ್ ಮೆಂಬರ್ಸ್ ಕಂಡ್ರೆ ಇಂಡಿವಿಜುವಲ್ ಜಜ್ಮೆಂಟ್ ಅದರ. ಯಾಕಂದ್ರೆ ನಮ್ಮ ಪ್ರೈಸ್ ಕೊಡ್ತಾರೆ ಎಂಥ ಪ್ರೈಸ್ ಅಂದ್ರೆ ಇಂಡಿವಿಜುವಲ್ ಪ್ರೈಸ್ ಅದರ. ಸೊ ಅದೇ ನೋಡಿ, ಹಿಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ 6th ಸೀಲ್ ಹೇಳಿದ ತಕ್ಷಣ ನೆಕ್ಸ್ಟ್ 7th ಸೀಲ್ಗೆ ಏನ್ ಮಾಡ್ತಾರೆ ಇವಾಗ ಅಲ್ಲಿ ಹೋಗ್ತಾರೆ ಅದರ. ಆದ್ರೆ ನಾವೇನು ಒಂದು ವಿಶೇಷ ಅಂತಂದ್ರೆ 7th ಸೀಲ್ ಆ ಒಂದು ಪಾಯಿಂಟ್ನ ಹೇಳೋದಕ್ಕಿಂತ ಮುಂಚೆ ರೆವಲೇಷನ್ 7 ಚಾಪ್ಟರ್ಲ್ಲಿ ಒಂದು ಮುಖ್ಯವಾಗಿರುವಂತಹ ಕೆಲವೊಂದು ಅಂಶಗಳನ್ನ ಹೇಳ್ತಾರೆ. ಅದು ಯಾರ ಬಗ್ಗೆ ಹೇಳ್ತಾರೆ, ನಾವು ಬೇಸಿಕ್ ಕ್ಲಾಸ್ ಓದಿದ್ರೆ ಲ್ಯಾಕ್ ಅಂಡ್ 44,000 ಬಗ್ಗೆ ಗ್ರೇಟ್ 22 ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸರಿ, ಯಾಕೆ 6th ಸೀಲ್ ಆಗಿದ ತಕ್ಷಣ ಡೈರೆಕ್ಟ್ ಆಗಿ 7th ಸೀಲ್ಗೆ ಹೋಗ್ದಿರಾ, ಈ ಸೆಂಟ್ರಲ್ ಯಾಕೆ ಈ ಒಂದು 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 ಚಾಪ್ಟರ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ನೋಡಿ, 8th ಚಾಪ್ಟರ್ ಫಸ್ಟ್ ವರ್ಸ್ ಓದಿಂತೀನಿ. ನೋಡ್ರ, ಏಳನೇನು ಮುದ್ರೇನೋ ಒಡೆದಾಗ ಅಂತ ಹೇಳ್ತಾರೆ. ಇವಾಗ ಈ ಚಾಪ್ಟರ್ ಡಿವಿಷನ್ ವರ್ಕ್ ಡಿವಿಷನ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದಲ್ಲ ಯಾರು ಮಾಡಿರೋ ಅಂತ, ಇದೆಲ್ಲ ಬಂದ್ಬಿಟ್ಟು
ದೇವ್ರ ಮಕ್ಕಳು ಏನಾಗಿರೋದು ಈ ಒಂದು 1454 AD ನಂತರ ಏನಾಗಿದೆ ಇವೆಲ್ಲ ಇವೆಲ್ಲ ಶುರು ಆಗಿದ್ರು ಅದರ ಸೊ ರಾಬರ್ಟ್ ಸ್ಟೀಫನ್ಸನ್ ಅಂತ ಅಂದ್ಬಿಟ್ಟು 1209 ಅಲ್ಲಿ ಏನದು ಚಾಪ್ಟರ್ ಡಿವಿಷನ್ ವರ್ಸ್ ಡಿವಿಷನ್ ಅದಾಯ್ಮೇಲೆ ಇವೆಲ್ಲ ಬಂದಿರೋದು ಅದರ ಸರಿ ಅದೇ ನೋಡ್ಬೇಕಾದ್ರೆ ಇಲ್ಲಿ ಏನಾಗ್ತದೆ ದಿಸ್ ಕಂಟಿನ್ಯೂಷನ್ ಪೋರ್ಷನ್ ಅದರ ಅಂದ್ರೆ ಸಿಕ್ಸ್ತ್ ಸೀಲ್ ಆಗಿದ ತಕ್ಷಣ ನೋಡಿ ಒಂದ್ ಮಾತು ಹೇಳ್ತಾರೆ ಸೆವೆನ್ ಚಾಪ್ಟರ್ ಫಸ್ಟ್ ವರ್ಸ್ ಏನ್ ಹೇಳ್ತಾರೆ ನೋಡಿ ಯಾವ್ದಾದ ಮೇಲೆ ಇದಾದ ಮೇಲೆ ಅಂತ ಪ್ರಕರಣ ಆರನೇ ಒಂದು ಮುದ್ರೆ ಒಡೆದಿದ್ದ ಘಟನೆಗಳಾಗಿದ್ದ ಮೇಲೆ ಏನಾಗಬೇಕು ಏಳನೇ ಮುದ್ರೆ ಒಂದು ಸನ್ನಿವೇಶಗಳು ಏನಾಗಬೇಕು ಇವಾಗ ಸ್ಟಾರ್ಟ್ ಆಗ್ಬೇಕು ನೆರವೇರಬೇಕು ಅಂದ್ರೆ ಅಲ್ಲಿ ಏನಾಗಬೇಕು ಇವಾಗಲೇ ಕಂಟಿನ್ಯೂಷನ್ ಆಗ್ಬೇಕು ಅಂದ್ರೆ ಅದ್ರ ಬಗ್ಗೆನೆ ಪಿಕ್ಚರ್ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ ಅದ್ರ ಸರಿ ಏನಕ್ಕಪ್ಪ ಇದನ್ನ ಇದನ್ನ ಹೇಳ್ಬೇಕಾದ್ರೆ ಏನಕ್ಕೆ ಇದನ್ನ ಲ್ಯಾಕ್ ಅಂಡ್ ಫಾಟ್ ಬರ್ತದನ್ ಬಗ್ಗೆ ಮತ್ತೆ ಗ್ರೇಡ್ ಮಂಡ್ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಒಂದು ಬುಕ್ ನಾವು ಒಂದು ಬುಕ್ ಓದಕ್ಕೆ ಶುರು ಮಾಡಿದ್ರೆ ಒಂದು ಬುಕ್ ತಗೊಂಡಂದ್ರೆ ಆ ಬುಕ್ ಫಸ್ಟ್ ಅದಲ್ಲಿರೋಂಥ ಮ್ಯಾಟರ್ ಎಲ್ಲ ಹೇಳೋದಕ್ಕಿಂತ ಮುಂಚೆ ಅದೇನ್ ಮಾಡ್ತಾರೆ ಒಂದು ಪ್ರಿಫೇಸ್ ಅಂತ ಏನ್ ಮಾಡ್ತಾರೆ ನಮ್ಗೆ ಕೊಟ್ಟಿರ್ತಾರೆ ಪ್ರೀ ಫೇಸ್ ಅಂದೇನೋ ಪ್ರೀ ಅಂದೇನೋ ಮುನ್ನುಡಿ ಅದರ ಮುನ್ನುಡಿ ಅಂತ ಹೇಳ್ತಾರೆ ಮುನ್ನುಡಿ ಅಂದೇನೋ ಆ ಬುಕ್ ಅಲ್ಲಿ ಏನಪ್ಪ ಇದೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿರಂತ ಏನ್ರಿ ಒಂದು ಸಾರಾಂಶ ಕೊಟ್ಟಿರೋದು ಏನಂದ್ರೆ ಆ ಮುನ್ನುಡಿ ಅದರ ಬ್ರದರ್ ರಸಲ್ ಮಾತ್ರ ಸೂಪರ್ ಆಗಿ ಬರ್ತಾರೆ ಪ್ರಿಫೇಸ್ ಅದರ ನಮ್ಮ ಬ್ರದರ್ ರಸಲ್ ವಾಲ್ಯೂಮ್ ಓದ್ಬೇಕ್ರೆ ಇಡೀ ವಾಲ್ಯೂಮ್ ಓದ್ ಓದಿ ತಲೆ ಕೆಡ್ಸ್ಕೊಳಕ್ ಆಗಲ್ಲ ಅಂತಂದ್ರೆ ಸರಿಯಪ್ಪ ಅಲ್ಲಿ ಪ್ರಿಫೇಸ್ ಅಲ್ಲಿ ಓದ್ದಂದ್ರೆ ಅದ್ರಲ್ಲಿ ಏನಪ್ಪ ಜಸ್ಟ್ ಇದರೊಳಗೆ ಏನಿದೆ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಬ್ಯೂಟಿಫುಲ್ ಆಗಿ ಕೊಟ್ಟಾರೆ ಆಮೇಲೆ ಒಂದೊಂದು ಚಾಪ್ಟರ್ ಅಂತ ಸಬ್ಮಿಟಿಂಗ್ ಏನ್ ಮಾಡೋದು ಒಂದು ಕ್ಲೀನಾಗಿ ಬಿಡಿಬಿಡಿಯಾಗಿ ಏನ್ ಮಾಡೋದು ಕ್ಲೀನ್ ಆಗಿ ಕೊಟ್ಟ ಆ ರೀತಿನೇ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ನೆಕ್ಸ್ಟ್ ಸೆವೆಂತ್ ಸೀಲ್ ಆ ಪೀರಿಯಡ್ ಅಲ್ಲಿ ಏನಪ್ಪ ನಡೀತಾರೆ ಅಂತಂದ್ರೆ ಅದು ಸಮ್ಮರಿ ಅದು ಸಾರಾಂಶನೇ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ ಸೆವೆಂತ್ ಚಾಪ್ಟರ್ ಹಂಗ್ರೆ ಏನಾಗಬೇಕು ಇವಾಗ ಸೆವೆಂತ್ ಚರ್ಚ್ ಪೀರಿಯಡ್ ಅಂತಂದ್ರೆ ಯಾವಾಗಿಂದ ಯಾವಾಗ ಯಾವ ಟೈಮ್ ಪೀರಿಯಡ್ ಏನು 1874 ಇಂದ ನೆಕ್ಸ್ಟ್ ಏನು ಎಲ್ಲಿವರೆಗೂ ಸಭೆ ಕಂಪ್ಲೀಟ್ ಆಗ ತನಕ ಅದರ ಸಭೆ ಕಂಪ್ಲೀಟ್ ಆಗ ಡೇಟ್ ಬಗ್ಗೆ ಏನೋ ಬೈಬಲ್ ಹೇಳೋರ ಅಂತಂದ್ರೆ ಅದೆಲ್ಲ ಹೇಳ್ಬಿಟ್ಟಿದ್ರೆ ನಾವೇನ್ ಮಾಡ್ತಿದ್ರಿ ನಾವು ತುಂಬಾ ಕ್ಲೆವರ್ ಆಗಿ ಇಟ್ಬಿಡ್ತಾ ಇದ್ರಿ ಅದರ ನಾಳೆ ಮುಗಿತಾರೆ ದೇವ್ರೆ ಸರಿ ಇವತ್ತು ರಾತ್ರಿ ಬರ್ತೀನಿ ಅದರ ಸಿಲ್ವೆ ಕಳ್ಳಂತರ ದೇವ್ರೆ ನನ್ನ ಪಾಪನೆಲ್ಲ ಶಮಿಸ್ಕೊಂಬಿಟ್ಟು ಏನು ಕಣ್ಣೀರ್ ಇಟ್ಟು ಏನ್ ಮಾಡ್ಬಿಡಿದ್ರೆ ಬಲವಾಗಿ ಕೂಗುತ್ತಾ ಏನ್ ಮಾಡ್ತಾ ಇದ್ರಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಸ್ಬಿಟ್ಟು ಏನ್ ಮಾಡ್ತಾ ಇದ್ರಿ ದೇವ್ರನ್ನೇ ಏನ್ ಮಾಡ್ಬಿಡ್ತದ್ರಿ ಅದರ ಅದಕ್ಕೆ ದೇವ್ರು ಚೆನ್ನಾಗ್ ಗೊತ್ತು ನನ್ನ ತುಂಬಾ ಕನ್ವಿನ್ಸ್ ಮಾಡ್ತಾರೆ ಯಾಕೆ ದೇವ್ರ ಪ್ರೀತಿಮಯ ದೇವರಲ್ವಾ ಸರ ಮೋಸ ಕೂಡ ದೇವ್ರ ಪ್ರೇಯರ್ ಮಾಡ್ಬೇಕಾರೆ ಹೇಳ್ತಾ ಹಂಗೆ ಹೇಳ್ತಾರ ದೇವ್ರು ಸಿಕ್ಕಾಪಟ್ಟಕ್ಕೆ ಹೋಗ್ಬಿಡ್ತಾರೆ ಬಿಟ್ಬಿಡು ಇವ್ರನ್ನ ನಾಶ ಮಾಡಕ್ ಕೂತಿದ್ದೆ ಬಗ್ಗೆ ಮೋಸ ಹೇಳ್ತಾರೆ ಅದರ ಅಯ್ಯೋ ನೀನ್ ತುಂಬಾ ತಾಳ್ಮೆ ದೇವರು ತುಂಬಾ ಶಾಂತವಾಗಿರೋ ದೇವರು ತುಂಬಾ ಪ್ರೀತಿಯಾಗಿರೋ ದೇವರು ಅಂತ ದೇವ್ರನ್ನ ಏನ್ ಮಾಡ್ತಾರೆ ಹೊಲ್ಸೋದಿಕ್ಕೆ ಆಕ್ಚುಲಿ ದೇವ್ರು ಹೊಲ್ಸೋದಿಕ್ಕೆ ಅಂತಲ್ಲ ಗಾಡ್ ನೆವರ್ ಚೇಂಜಸ್ ಇಸ್ ಮೈಂಡ್ ಅದರ ಗಾಡ್ ವಾಸ್ ಟೆಸ್ಟಿಂಗ್ ಮೋಸಸ್ ಅಷ್ಟೇ ಅಲ್ಲಿ ಅದರ ಮೋಸೆ ಮೈಂಡ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಮೋಸೆ ಬಿಟ್ರೆ ಸಾಕು ನಾಶ ಮಾಡ್ಬಿಡು ದೇವ್ರೆ ನನ್ ಮುಖಾಂತರ ಒಳ್ಳೆ ಇದನ್ನ ಮಾಡೋ ಅಂತ ಬಿಟ್ಟು ಬಿಡ್ತಾರ ಅದಕ್ಕೆ ಅವಕಾಶ ಕೊಡ್ತಾರೆ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ದೇವ್ರೇ ಮಾಡಿದ್ದ ಅದೇ ಟೆಸ್ಟ್ ಮಾಡಿದ್ರು ಅದೇ ರೀತಿ ನೋಡ್ಬೇಕಾದ್ರೆ ಏನಂತಂದ್ರೆ ಸೆವೆಂತ್ ಚರ್ಚ್ ಪೀರಿಯಡ್ 1874 ಇಂದ ಏನಪ್ಪ ಆಗ್ಬೇಕು ಅಲ್ಲ ಏಸು ಕ್ರಿಸ್ತ ಎರಡು ಬರ್ಗಿಲ್ಲ ಬರೀ ತಕ್ಷಣ ಫಸ್ಟ್ ಮಾಡೋಂಥ ಕೆಲಸ ಏನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಫಸ್ಟ್ ಕೆಲಸ ಏನು ಏಸು ಕ್ರಿಸ್ತ ಎರಡೆ ಬರ್ಗಿಗೆ ಫಸ್ಟ್ ಎದುರು ನೋಡ್ತಾ ಇದ್ದಾರೆ ಯಾರು ಯಾರು ಎದುರು ನೋಡ್ತಾರೆ ಸಭೆ ಎದುರು ನೋಡ್ತಾರೆ ಅದೇನಕ್ಕೆ ರಿವಾರ್ಡ್ ಗೋಸ್ಕರ ಅದರ ಅದನ್ನೇ ಹೇಳ್ತಾರೆ ಇದಾದ ಮೇಲೆ ಸಭೆಗೆ ರಿವಾರ್ಡ್ ಕೊಡೋದು ಹೆಂಗೆ ಸಭೆಗೆ ಜಜ್ಮೆಂಟ್ ಏನು ನಡೀತದೆ ಇದ್ರ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅದು ಹೇಳ್ತಾ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರೀ ತಕ್ಷಣ ಫಸ್ಟ್ ಅವ್ರು ಕೊಡೋದೇನಂದ್ರೆ ಸಭೆಗೆ ಒಂದು ರಿವಾರ್ಡ್ ಆ ರಿವಾರ್ಡ್ ಹೆಂಗಪ್ಪ ಕೊಡ್ತಾರೆ ಅಂತಂದ್ಬಿಟ್ಟು ಈ ಚಾಪ್ಟರ್ ಏನ್ ಮಾಡ್ತಾರೆ ಇವಾಗ ಇವಾಗ ಹೇಳ್ತಾರೆ ಅದ್ರ ಅದೇ ನೋಡಿ ಫಸ್ಟ್ ಥೆಸಲೋನಿಯನ್ಸ್ ಫೋರ್ತ್ ಚಾಪ್ಟರ್ 16:17 ಮತ್ತೆ ಫಿಫ್ತ್ ಚಾಪ್ಟರ್ ಫಸ್ಟ್ ವರ್ಸ್ ಒಂದನೇ ಥೆಸಲೋನಿಕ 4:16-17 ಫಸ್ಟ್ ಥೆಸಲೋನಿಯನ್ಸ್ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಕಾಶದಿಂದ ಇಳಿದು ಬರುವನು ಅದರ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರ್ತಾರಂತೆ ಆಮೇಲೆ ಆಗ ಕ್ರಿಸ್ತನಲ್ಲಿರುವಂತ ಸತ್ತವರು ಮೊದಲು ಏನಾಗ್ತಾರೆ ಇವಾಗ ಎದ್ದು ಬರುವರು ಆಮೇಲೆ ನೆಕ್ಸ್ಟ್ ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಕೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ನೋಡ್ರ ಮೇಘ ವಾಹನ ಆಗಿ ಪಕ್ಕನೆ ಒಯ್ಯಲ್ಪಡುವೆವು ಆಮೇಲೆ ನೆಕ್ಸ್ಟ್ ಹೀಗಾಗಿ ನಾವು ಸದಾ ಕಾಲವೂ ಕರ್ತನ ಜೊತೆಯಲ್ಲಿ ಇರುವೆವು ನೋಡ್ರ ಹೀಗಾಗಿ ನಾವು ಸದಾ ಕಾಲ ಕರ್ತನ ಜೊತೆಗೆ ಏನಾಗ್ತೀರಿ ಇರುವೆವು ಅಂತ ಹೇಳ್ತಾರೆ ಅಲ್ರ ಆಮೇಲೆ ಆದ ಕಾರಣ ಏನಂದ್ರೆ ಈ ಮಾತುಗಳಿಂದ ಏನೋ ಅಂದ್ರೆ ಏನೋ ಇವೆಲ್ಲ ಇರ್ತಾರೆ ಟ್ರಯಲ್ಸ್ ಕಷ್ಟ ಸಂಕಟಗಳಿದೆ ಇದೆಲ್ಲ ಇದೆ ಅದು ಏನು ವರಿ ಮಾಡ್ಬಿಡಿ ಲೋಕದಲ್ಲ ಸಾಯ್ತಾ ಇದಾರೆ ಸತ್ತವರ್ಗೋಸ್ಕರ ಏನ್ ಮಾಡ್ಕೊಂಬಿಡಿ ಲೋಕ ದುಃಖಿಸ್ಬೇಡಿ ಯಾಕಂದ್ರೆ ನಮ್ಗೆ ಏನಿದೆ ಒಂದು ನಿರೀಕ್ಷೆ ಇದೆ
ಸತ್ತರಲ್ಲ ಏನ್ ಮಾಡ್ತಾರೆ ಎದ್ದು ಬಿಡ್ತಾರೆ. ಯಾವಾಗ ಎದ್ದು ಬಿಡ್ತಾರೆ? ಕ್ರಿಸ್ತನ ಎರಡು ಮರಿಕೆಯಲ್ಲಿ ಫಸ್ಟ್ ಕ್ರಿಸ್ತನ ಸತ್ತಿರೋದು ಮೊದಲು ಪುನರ್ತನ ಎದ್ದು ಬಿಡ್ತಾರೆ. ಆಮೇಲೆ ನಾವು ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾರೆ? ಸದಾ ಕಾಲ ಹೆಂಗಿರ್ತೀರಿ ಅಂದ ಈ ಮಾತುಗಳಿಂದ ನೀವೇನು ಒಬ್ರನ್ನೊಬ್ರು ಏನ್ ಮಾಡಿ ನೀವು ಕಂಫರ್ಟ್ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಹೇಳ್ತಾರೆ. ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಘಡಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಕರ್ತನ ದಿನ. ಅದರ ಈ ದಿನದ ಬಗ್ಗೆನೆ ಏನ್ ಮಾಡೋದಲ್ಲಿ ರೆವಲೇಷನ್ ಹೇಳೋದು. ಅದರ ಏನ್ ಹೇಳ್ತಾರೆ? ಸಭೆ ಏನಿದ್ರೆ ನೋಡ್ತಾರೆ ದೇ ರಿವಾರ್ಡ್. ಯಾವಾಗಪ್ಪ ರಿವಾರ್ಡ್ ಬರ್ತಾರೆ ಅದು ಕೂಡ ನೋಡ್ದಲ್ಲ. ರೆವಲೇಷನ್ ಫಿಫ್ತ್ ಸೀಲ್ ಓದ್ಬೇಕಾರೆ ಬಲಿ ಪಿಡಿಕೆಡ್ ಅಂತ ಆತ್ಮಗಳು ಏನ್ ಕೇಳ್ಕೊಂಡ್ವ, ಅಯ್ಯೋ ದೇವ್ರೆ ನಮ್ಗೆ ಯಾವಾಗ ಅಂತ ತೀರ್ಪು ಅಂದ್ರೆ ಏನು ಎಷ್ಟು ಕಾಲವರೆಗೂ ವೇಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಾಲ ಅಂತ ಹೇಳ್ತಾರೆ. ಸ್ವಲ್ಪ ಕಾಲ ಅಂತ ಹೇಳ್ಬೇಕಾರೆ 360 days ಅಂದ್ರೆ 1 year ಅಥವಾ 360 years. 15 ಇಲ್ಲಿ ಎಲ್ಲಿವರೆಗೂ ಅಂತ ಹೇಳ್ತಾರೆ ಅಂತಂದ್ರೆ 1878 ವರೆಗೂ ನೀವೇನ್ ಮಾಡಿದೀವ ವೇಟ್ ಮಾಡಿದ್ರೆ ಆ ಟೈಮ್ಗೆ ಫುಲ್ಫಿಲ್ ಆಗೋದಕ್ಕೆ ಇಲ್ಲಿ ಶುರು ಆಯ್ತು. ಅದಕ್ಕೆ ಏನಪ್ಪ ಆಯ್ತು ಅಂತಂದ್ರೆ 7 ಚಾಪ್ಟರ್ ಇವಾಗ ಓದಿದ್ರಿ. ಇದಾದ ಮೇಲೆ ನಾಲ್ಕು ಮಂದಿ ದೇವದೂತರು ನೋಡ್ರ, ನಾಲ್ಕು ಮಂದಿ ದೇವದೂತರು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆ. ನೋಡ್ರ, ಭೂಮಿಯ ಚತುರ್ದಿಕ್ಕ ಗಾಳಿ ಏನ್ ಮಾಡಿದೆ ಹಿಡಿದಿರೋದನ್ನ ಕಂಡಂತದ್ರ. ಅಂದ್ರೆ ಏನು ಇಲ್ಲಿ ಸಭೆಗೆ ರಿವಾರ್ಡ್ ಕೊಡ್ಬೇಕಂತ ಏನ್ ಮಾಡ್ತಾರೆ, ಒಂದು ಇನ್ಸಿಡೆಂಟ್ ಗೆ ವೇಟ್ ಮಾಡ್ತಾರೆ. ಅದ್ರ ಏನ್ ಇನ್ಸಿಡೆಂಟ್ ಅಂದ್ರೆ ಭೂಮಿ ಮೇಲೆ ಭಯಂಕರಾಗಿಂತ ಗಾಳಿ ಬೀಸ್ತಾರೆ ಇರ್ತಲ್ಲಿ ನಾಲ್ಕು ದಿಕ್ಕಲ್ಲಿ ಅಂತ ಗಾಳಿ ಮಾಡೋದ್ ಇವಾಗ ಇಟ್ಕೊಳ್ಳೋದು. ಇವಾಗ ಏನಪ್ಪ ಗಾಳಿ ಅಂತಂದ್ರೆ ಕೆಟ್ಟ ಗಾಳಿ ಅದರ ಹೇಳ್ತಲ್ಲ, ಅಂದ್ರೆ ಅಶುದ್ಧವಾಗಿರಂತ ಒಂದು ಅದರ ಒಂದು ಗಾಳಿ ಅದರ ಅಂದ್ರೆ ಭೂಮಿ ಮೇಲೆ ಬಿಡಂತ ನಾಲ್ಕು ಇನ್ಫ್ಲೂಯೆನ್ಸ್ ಅದರ ಸೋಷಿಯಲ್ ಪೊಲಿಟಿಕಲ್ ರಿಲಿಜಿಯಸ್ ಆಮೇಲೆ ಎಕನಾಮಿಕಲ್ ಅದರ ನೋಡ್ಬೇಕ್ರೆ ಈ ನಾಲ್ಕು ಏನಂತಾರೆ ಒಂದು ಎಫೆಕ್ಟ್ ಇಂದ ಭೂಲೋಕದಲ್ಲಿ ಭಯಂಕರವಾಗಿಂದ ಟ್ರಬಲ್ ಬರ್ತದೆ. ನಾಲ್ಕು ದಿಕ್ಕಿನ ಸುಂಟು ಗಾಳಿ ಒಂದು ಒಂದೇ ಸರಿ ಗಾಳಿ ಬಿಸಿ ಸುಂಟು ಗಾಳಿ ಯಾವ ಥರ ಬರ್ತದೋ ಆ ರೀತಿ ಈ ನಾಲ್ಕು ದಿಕ್ಕು ಮೇಲೆ ಅಂದ್ರೆ ಈ ನಾಲ್ಕು ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಬೀಳದ ರೀತಿಯಲ್ಲಿ ದೇವ್ರೆ ಮಾಡೋರು ಇವಾಗ ತಡೆದು ಏನ್ ಮಾಡೋರೆ ಇಟ್ಕೊಂಡವ್ರೆ. ಅಂದ್ರೆ ಏನಕ್ಕೆ ಏನಕ್ಕೆ ತಡೆ ಇಟ್ಕೊಂಡವ್ರೆ? ಯಾವ್ದ್ರ ಮೇಲೆ ಬೀಳಿಸ್ಬಾರ್ದದು? ಭೂಮಿ ಮೇಲಾಗಲಿ ಸಮುದ್ರ ಮೇಲಾಗಲಿ ಮರದ ಮೇಲಾಗಲಿ. ಅದರ ಭೂಮಿ ಅಂದ್ರೇನು ಬೈಬಲಲ್ಲಿ ಸಿಸ್ಟಮ್ ಅದರ ಭೂಮಿ ಜನ ಸೊಸೈಟಿ ಅದರ ಎಂಥ ಸೊಸೈಟಿ ಅಂತಂದ್ರೆ ಒಳ್ಳೆ ಜನಗಳು ಅದರ ಭೂಮಿ ಎಂಥ ಜನಗಳು ಒಳ್ಳೆಯವ್ರೆ ಕೆಟ್ಟವರೇ ಆಮೇಲೆ ನೆಕ್ಸ್ಟ್ ಏನಂತ ನ್ಯೂಟ್ರಲ್ ಆಗಿರೋರು ನೋಡಿ ಅಂದ್ರೆ ಭೂಮಿಯಲ್ಲಿ ಸಾಮಾನ್ಯವಾಗಿರೋಂಥ ಒಂದು ಎಂತರ ಒಂದು ಒಳ್ಳೆ ಜನಗಳು ಅದರ ಅವ್ರ ಮೇಲೆ ಏನಾಗ್ಬಿಡ್ದು ಏನು ತೊಂದರೆಗಳಾಗದೆ ರೀತಿಯಲ್ಲಿ. ನೆಕ್ಸ್ಟ್ ಸಮುದ್ರ ಅಂದ್ರೆ ಎಂಥ ಜನಗಳು ಅಲ್ಲೋಲ ಕೊಳ್ಳೋರಂಥ ದುಷ್ಟುಗಳು ಅಂದ್ರೆ ಅವ್ರ ಮೇಲೆ ಬಿಸ್ಬೇಡಿ ಅಂದ್ರೆ ವೇಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊರೈತೆ ಮರಗಳು, ಮರ ಅಂದ್ರೆ ಏನ್ರಿ ನೀತಿವಂತರು ಹೌದರ? ಯಾರಪ್ಪ ನೀತಿವಂತರು? ಅದರ ಸಭೆ ಏನಾಗಿದೆ ನೀತಿವಂತರು. ಇವ್ರ ಮೇಲೆಲ್ಲ ಏನೋ ವಿಪತ್ತು ಆಗದೆ ರೀತಿಯಲ್ಲಿ ಏನೋ ವಿಪತ್ತು ಬರದೇ ರೀತಿಯಲ್ಲಿ ದೇವ್ರೆ ಮಾಡೋಂಥ ಇನ್ಫ್ಲೂಯೆನ್ಸ್ಗಳು ಇವತ್ತು ತೆರೆದಿಟ್ಕೊಳ್ಳೋದ. ಅದರ ನೆಕ್ಸ್ಟ್ ಆಮೇಲೆ ಏನಾಯ್ತದೆ ಹಿಂಗೆ ಹೇಳಿದ ತಕ್ಷಣ ಸೆಕೆಂಡ್ ವರ್ಸ್ ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು ನೋಡ್ರ ಯಾರ ಮುದ್ರೆ ಇಟ್ಕೊಳ್ಳೋದಂತೆ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆ. ನೋಡ್ರ ಮೂಡಣ ದಿಕ್ಕಿಂದ ಏರಿ ಬರುವುದನ್ನು ಕಂಡಂತೆ. ಈಗ ಮೂಡಣ ದಿಕ್ಕು ಅಂದ್ರೆ ಯಾವ ದಿಕ್ಕು? ಈಸ್ಟ್. ಈಸ್ಟ್ ಅಂದ್ರೆ ಸೂರ್ಯ ಉದಯ ಆಗಂತ ಡೈರೆಕ್ಷನ್ ಅಲ್ವರ. ಅಂದ್ರೆ ಸೂರ್ಯ ಉದಯ ಆಗಂತ ಡೈರೆಕ್ಷನ್ ಇಂದ ಯಾರು ಬರ್ಬೇಕು? ಯೇಸು ಕ್ರಿಸ್ತನ್ ಬರ್ಬೇಕು. ಅಂದ್ರೆ ಅದಕ್ಕೆ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತ ಎಂತ ಸೂರ್ಯ ಅಂತೆ? ನೀತಿ ಸೂರ್ಯ. ಅವ್ರ ರೆಕ್ಕೆಗಳೇನೇ ಇದಂತೆ. ಅದ್ರ ಓದಿಂತೀನಿ ಮಲಾಕಿ 4:2 ಓದಿ. ಮಲಾಕಿ 4:2 ಮಲಾಕಿ 4:2 ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ತುತಿಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಯಾರ ಮೇಲೆ ಮೂಡುವರು? ಅದೇ ಸಭೆ ಎದುರು ನೋಡ್ತಾರೆ. ಏನಕ್ಕೆ ಈ ಸೂರ್ಯ ಬರ್ಲಿ ನಮ್ಗೇನಾಗ್ಲಿ ಒಂದು ನಮ್ಗೊಂದು ರಿವಾರ್ಡ್ ಕೊಡ್ಲಿ. ಅದೇ ಹೇಳ್ತಾರೆ ಹೇಳ್ತಾರೆ ಧರ್ಮವೆಂಬಂತ ಸೂರ್ಯ ಯಾರು ದೇವ್ರ ಮೇಲೆ ನಿರೀಕ್ಷೆಯಿಂದ ಕಾಯ್ತಾ ಇದಾರೋ ಇವ್ರ ಮೇಲೆ ಫಸ್ಟ್ ಏನಾಗ ಸೂರ್ಯ ಇವಾಗ ಉದಯ ಅದಕ್ಕೆ ಶುರು ಆಗುತ್ತೆ. ಅದ್ರ ಅದೇ ಈ 95 ಮಾಡೋದು ಈ ಕಿರಣ 95 ಮಾಡೋದು ಯಾರಂದ್ರೆ ಇವರೇ. ಅದ್ರ ಅದೇ ನೋಡ್ಬೇಕ್ರೆ ಎಳೆ ಮಕ್ಳುಗಳ ಏನಂತಾರೆ ಎಳೆ ಬಿಸಿಲಲ್ಲಿ ಮಾಡ್ತಾರೆ ಫಸ್ಟ್ ಇರ್ತಾರಲ್ಲ. ಹಂಗೆ ನೋಡ್ಬೇಕ್ರೆ ಯಾರು ಯಾರು ಬೆಳಿಗ್ಗೆ ಎಚ್ಚರಿಕೆ ಆಗಿರ್ತಾರೋ ಅವರೇನು ಆ ಒಂದು ಬಿಸಿಲಿಂದ ಬರುವಂತ ಒಂದೆಲ್ಲ ಆರೋಗ್ಯನ ಫಸ್ಟ್ ಮಾಡೋದು ಹೊಂದ್ಕೊಳಕ್ಕೆ ಸಾಧ್ಯ. ಅದರ ಏನಪ್ಪ ಇದು ಹೀಲಿಂಗ್ಸ್ ಅಂದ್ರೆ ಏನ್ ಸ್ವಸ್ಥತೆ ಅಂತಂದ್ರೆ ಈ ಲೋಕದಂತ ಎಲ್ಲ ಕಾಯಿಲೆಗಳನ್ನ ಮಾಡ್ತಾರೆ ವಾಸಿ ಮಾಡ್ತಾರೆ. ಅದರ ಎಲ್ಲಾ ಮೂಢನಂಬಿಕೆಗಳು ಎಲ್ಲಾ ಪಾಪದ ಕಾಯಿಲೆಗಳು ಎಲ್ಲಾ ಅಪ್ಪ ನಂಬಿಕೆಗಳನ್ನ ತೆಗೆದುಬಿಟ್ಟು ಏನ್ ಮಾಡ್ತಾರೆ ಇವಾಗ ಇದು ಬದಲಾಗಿ
ಒಳ್ಳೆ ಆರೋಗ್ಯ ಸತ್ಯ ಬೆಳಕು ಜ್ಞಾನ ತಿಳುವಳಿಕೆ ಏನ್ ಮಾಡ್ತಾರೆ ಜನಗಳಿಗೆ ಅದೇ ಬೆಳಕು ಇದನ್ನ ಏನ್ ಮಾಡ್ತಂತೆ ಕೊಡ್ತಾರಂತೆ ಅದು ಕೊಡ್ಬೇಕಾರೆ ಇವರು ಸೂರ್ಯ ಅಂತ ಬರ್ಬೇಕಾರೆ ಇವ್ರ ಕೈನಲ್ಲಿ ಏನಿದೆ ಅಂತ ಇವಾಗ ಜೀವ ಸ್ವರೂಪನಾದ ದೇವರ ಮುದ್ರೆ ಏನಾಗಿದೆ ಅಂತ ಇವಾಗ ಕೈಲಿ ಅಂತ ಅಂದ್ರೆ ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾರೆ ಎಲ್ಲ ತಲೆ ಮೇಲೆ ಸೀಲ್ ಹೊಡಿತಾರಾ ಅಂತಂದ್ರೆ ಇಲ್ಲ ಸೀಲ್ ಅಂದ್ರೇನು ಮುದ್ರೆ ಅಂದೇನೋ ಏನೆಲ್ಲ ಮುದ್ರೆ ಮಾಡ್ತಾರೆ ಇವಾಗ ಹಾ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮದಿಂದ ಏನ್ ಮಾಡ್ತದೆ ಇವಾಗ ಮುದ್ರೆ ಆಗ್ತಾ ಇದ್ರೆ ಇವಾಗ ದೇವ್ರ ನಮ್ಮನ್ನ ಏನ್ ಮಾಡ್ರೆ ಪವಿತ್ರ ಆತ್ಮ ಏನ್ ಮಾಡೋದು ಇವಾಗ ಮುದ್ರೆ ಹಾಕೋರಲ್ಲ ನೋಡಿ ಕೊರಿಂಥದಲ್ಲಿ ಎರಡನೇ ಕೊರಿಂಥ 1:21-22 ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ ನೋಡ್ರ ಏನ್ರಿ ಕ್ರಿಸ್ತ ಅಲ್ಲಿ ನಮ್ಮನ್ನು ಸೇರಿಸಿ ನಮ್ಮನ್ನು ಸ್ಥಿರಪಡಿಸೋರು ಅಲ್ಲ ಎಸ್ಟಾಬ್ಲಿಷ್ ಮಾಡೋ ಯಾರಂತ ಇವಾಗ ದೇವರೇ ಆಮೇಲೆ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿ ನೋಡ್ರ ಇವಾಗ ನಮ್ ಏನ್ ಮಾಡೋದು ದೇವ್ರ ಇವಾಗ ಮುದ್ರೆ ಹಾಕಿ ನಮ್ಗೆ ಮಾಡೋದು ಇವಾಗ ನಮ್ಮ ಹೃದಯದಲ್ಲಿ ಏನ್ ಕೊಟ್ಟಾರಂತೆ ಪವಿತ್ರ ಆತ್ಮನ ಏನ್ ಕೊಟ್ಟಾರಂತೆ ಸಂಚಕಾರ ಏನು ಪ್ರೂಫ್ ಆಗಿ ಅಂದ್ರೆ ಗ್ಯಾರಂಟಿ ಆಗಿ ಏನ್ ಮಾಡೋದು ಇವಾಗ ಇವಾಗ ಕೊಟ್ಟಾರೆ ಅಂದ್ರೆ ಇವಾಗ ಬ್ಯಾಂಕ್ ಅಲ್ಲಿ ದುಡ್ಡು ಡೆಪಾಸಿಟ್ ಮಾಡಿದ ಅಷ್ಟ ಒಂದ್ ಚೆಲ್ಲ ಏನ್ ಮಾಡ್ತಾನೆ ಸೀಲ್ ಹೊಡ್ಬಿಟ್ಟ ಕೊಡ್ತಾನೆ ಅದರ ಇಮಿಡಿಯೇಟ್ ದುಡ್ಡು ಕೈ ಹೋಗ್ಬಿಡ್ತಾನ ಆ ಚಲನ್ ಏನ್ ಕಿಟ್ಕೊಂತೀರಿ ಆ ಚಲನಲ್ಲಿ ಸೀಲ್ ಇದ್ರೆ ಏನ್ ಗ್ಯಾರಂಟಿ ಅವ್ನ್ ಬ್ಯಾಂಕ್ ಅಕೌಂಟ್ ಹಾಕ್ತಾನ ಇಲ್ಲೋ ಬ್ಯಾಂಕರ್ ಬಂದ್ಬಿಟ್ಟು ದುಡ್ಡು ಯಾವ್ದು ಇಸ್ಕೊಂಡು ಅವ್ನ್ ಹಾಕ್ತಾನ ಇಲ್ಲೋ ಅದ್ರ ನಮ್ಗೇನ್ ಖಚಿತ ಏನ್ ಗ್ಯಾರಂಟಿ ಓ ದುಡ್ಡು ಖಂಡಿತವಾಗಿ ಏನಾಯ್ತದೆ ನಮ್ ಅಕೌಂಟ್ಗೆ ಸೇರ್ತಾರೆ ಬಿಟ್ಟ ಅದ್ರ ಅದು 1 hour ಆಗ್ಬೋದು 1 hour ಆಗ್ಬೋದು 10 ದಿನ ಆಗ್ಬೋದು ಒಟ್ಟ ದುಡ್ಡು ನಮ್ದು ಏನಾಗಿದೆ ಇವಾಗ ಅಂತ ಸೇಫ್ ಆಗಿದೆ ಅಂತ ಅದು ಗ್ಯಾರಂಟಿ ಅದ್ರ ಇದೇ ತರ ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ಟಿರೋದೇ ಏನ್ ಗ್ಯಾರಂಟಿ ಅಂತಂದ್ರೆ ಮುಂದಕ್ಕೆ ದೇವ್ರು ನಮ್ಗೆ ಫೀಟ್ ಆಗಿ ಕೊಡ್ತಾನೆ ಏನು ಇವಾಗ ಅದು ಇದು ಗ್ಯಾರಂಟಿ ಅಲ್ಲ ಅದೇ ನೋಡ್ಬೇಕಾದ್ರೆ ಈ ಸೀಲ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಇದೇ ಸೀಲ್ನ ತಂದೆ ದೇವರು ಯೇಸು ಕ್ರಿಸ್ತನ್ ಕೂಡ ಹಾಕಿದಂತೆ ನೋಡಿ ಜಾನ್ 6:27 ಜಾನ್ 6:27 ನೋಡ್ರ ದುಡೀರಿ ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ಏನ್ ಮಾಡಕ್ ಹೋಗ್ಬಿಡಿ ದುಡಿಬೇಡ್ರಿ ನಿತ್ಯ ಜೀವಕ್ಕೆ ಉಳಿಯುವ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ನೋಡ್ರ ಯೇಸು ಕ್ರಿಸ್ತನ ಏನಕ್ಕೆ ನೇಮಿಸಿ ಮುದ್ರೆ ಹಾಕಿರೋ ಸೀಲ್ ಮಾಡಿರೋದ ಏನ್ ದುಡಿಬೇಕವ್ರ ನಿತ್ಯ ಜೀವಕ್ಕಾಗಿ ಏನ್ ಮಾಡ್ರಿ ನೀವು ದುಡೀರಿ ಅದ್ರ ನಿಮಗೆಲ್ಲ ದುಡಿಯೋದಕ್ಕೆ ಏನಕ್ಕೆ ಸರ್ ಹೊಟ್ಟೆಪಾಡಿಗೋಸ್ಕರ ಅದರ ನಮ್ದು ಹೊಟ್ಟೆಪಾಡು ಯಾವ್ದಂದ್ರೆ ಇಂಥ ಇಮ್ಮಾರ್ಟಾಲಿಟಿ ಅದಕ್ಕಾಗಿ ಏನ್ ಮಾಡ್ತೇವೆ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ದುಡಿಬೇಕು ಅದರ ಹೆಂಗೆ ಎದ್ದಿ ಬಿದ್ದಿಯಲ್ಲಿ ಓಡಾಡಿ ಏನ್ ಮಾಡ್ತೀರಿ ಆ ಬಿಸ್ನೆಸ್ ಮಾಡಿ ಈ ಬಿಸ್ನೆಸ್ ಮಾಡಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಎಲ್ಲ ಏನ್ ಮಾಡ್ತೀರಿ ರಿಸ್ಕ್ ತಗೊಂಡು ಏನ್ ಮಾಡ್ತೀನಿ ನಾವು ಅಲ್ಟಿಮೇಟ್ ಆಗಿ ದುಡಿತೀರಿ ಏನ್ಕೋಸ್ಕರ ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಊಟಕ್ಕೋಸ್ಕರ ಯಾಕೆ ಜೀವನ ಏನಬೇಕು ನಾವು ಲೈಫ್ ನ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಅಂದ್ರೆ ಇದೇ ರೀತಿಯಲ್ಲಿ ನಾವು ಯಾವ್ದಕ್ಕಾಗಿ ದುಡಿಯಂಗಿರ್ಬೇಕಂದ್ರೆ ಪರಲೋಕದ ರಕ್ಷಣೆಗಾಗಿ ಮಾಡ್ತಾವ್ ದುಡಿಯೋರು ಹಾಗೆ ಬರೀ ಹೇಳ್ತಲ್ಲ ನಿಮ್ಮ ರಕ್ಷಣೆ ಹೆಂಗ್ ಸಾಧಿಸ್ಕೊಳ್ಳಿ ಬಹು ನಡುಕದಿಂದಲೋ ಭಯಭೀತಿಯಿಂದಲೋ ಅದ್ರ ಆಫೀಸ್ ಕೊಟ್ಟು ಲೇಟಾಗಿ ಹೋಗ್ತೀರಾ ದಡ ಬುಡ ಅಂತ ಎಲ್ಲ ಅವ್ನ್ ಬಾಸ್ ಇರ್ತಾನ ಇಲ್ಲ ಆದ್ರೆ ಏನ್ರಿ ಇವಾಗ ಭಯ ಅದ್ರ ಅಂತ ಕಣ್ಣು ಕಾಣಿಸ್ತಾನೆ ಅಂತ ಒಂದ್ ಯಜಮಾನಿಗೆ ಏನ ಹೇಳ್ಬಿಟ್ಟವ ಭಯ ಪಡೋರ್ ಆಗಿರ್ಬೋದು ಅದ್ರ ಯೇಸು ಕ್ರಿಸ್ತ ಹೇಳ್ದಲ್ಲ ನಿಮ್ಗೆ ಗೊತ್ತಿಲ್ವಾ ನಾನು ಯಾರು ಬಿಸ್ನೆಸ್ ಮಾಡ್ಬೇಕು ಫಾದರ್ಸ್ ಬಿಸ್ನೆಸ್ ಅಲ್ಲಿ ಯಾವಾಗ ಹೆಂಗಿರ್ಬೇಕು ಚೂಟಿಯಾಗಿ ಏನಾಗಿರ್ಬೇಕು ಅದೇ ಇದಕ್ಕೋಸ್ಕರ ದೇವ್ರು ನಮ್ಗೆ ಏನ್ ಮಾಡಿದ್ವಿ ಸೀಲು ಮಾಡಿರೋ ಅದ್ರ ಅದಕ್ಕೆ ಗ್ಯಾರಂಟಿಯಾಗಿ ಕೊಡ್ತಾರೆ ನೋಡೋಣಪ್ಪ ನಡ್ಕೊಂತಾರಲ್ಲ ಮಾಡಿದ್ರ ಯಾಕೆ ಫಸ್ಟೇ ಕೊಟ್ಟಿಲ್ಲ ಫಸ್ಟೇ ಯಾಕೆ ಕೊಟ್ಟಿಲ್ಲ ಗ್ಯಾರಂಟಿ ಮಾತ್ರ ಏನ್ ಕೊಟ್ಟಾರೆ ಫಸ್ಟೇ ಕೊಟ್ಟರೆ ನಾವ್ ಏನ್ ಮಾಡ್ತೀರಿ ಅಲ್ವರ ಅದಕ್ಕೆ ಹೆಂಗ್ ಯೂಸ್ ಮಾಡ್ತಾರೆ ನೋಡೋದಕ್ಕೋಸ್ಕರ ಏನ್ ಮಾಡಿದ್ರೆ ಸಾಂಪಲ್ ಏನ್ ಮಾಡೋದು ನಮ್ಗೆ ಇವಾಗ ಕೊಟ್ಟಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ಈ ಮುದ್ರೇನ ಒಡೆಯೋದಿಕ್ಕೇನೆ ಅಂದ್ರೆ ಏನೋ ಕನ್ಫರ್ಮ್ ಅಲ್ರ ಕನ್ಫರ್ಮ್ ಆಗಿ ಯಾರ್ಯಾರಿಗೆಲ್ಲ ಇದು ಕೊಟ್ಟಿದಾರೋ ಅವನ್ನ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ಏನ್ ಮಾಡ್ತಾನೆ ಮೂಡದ ದಿಕ್ಕಿನೇ ಮಾಡ್ತಾನಂತಲೆ ಏರಿ ಬಂದಂತೆ ಆಮ್ ನೆಕ್ಸ್ಟ್ ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ್ದ ಆ 4 ಮಂದಿ ದೇವದೂತರಿಗೆ ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದರು ನೋಡ್ರ ಅಂದ್ರೆ ಅವರು ಏನ್ ಹೇಳಿದ್ರೆ ನಾವು ದಾಸರನ್ನ ಮುದ್ರೆ ಹಾಕೋ ತನಕ ಏನ್ ಮಾಡ್ಬಿಡಿ ಅವ್ರನ್ನ ಯಾರ್ದೋ ಕೆಡಿಸ್ಬಿಟ್ರಿ ನಂಗೆ ಮುದ್ರೆ ಹಾಕೋದ್ ಏನೋ ಅಂದ್ರೆ ಇವಾಗ ಯೇಸು ಕ್ರಿಸ್ತ ಎರಡನೇ ಬೈಕಲ್ ಬಂದ್ಮೇಲೆ ಹೊಲಿಸ್ಬಿಟ್ಟು ಕೊಡ್ತಾರೆ ಅಂತಲ್ಲ ಅದರ ಆಲ್ರೆಡಿ ಏನ್ರಿ ಸೀಲ್ ಹಾಕೊಂಡವ್ರನ್ನ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಇವಾಗ ಬರ್ತಾರೆ ಅಂದ್ರೆ
ಏಸುಕ್ರಿ ಎರಡೇ ಬರೀಕಲ್ಲಿ ಒಬ್ರಿಗೂ ಶೀಲಾಕ್ ಅವಮತ ಹೋಲಿಸ್ಬಿಟ್ಟು ಕೊಡ್ತಾರೆ ಅಂತಲ್ಲ ಅಂದ್ರ ಏನಿದು ನೋಡಿ ನಾವು ಪವಿತ್ರಾತ್ಮ ಅಂತ ಹೇಳ್ತಿರ್ ಗೊತ್ತಾ ಅದಕ್ಕೆ ಇನ್ನೊಂದು ವಚನ ಇದ್ದೀನಿ ಎಫಿಷಿಯನ್ಸ್ ಅಲ್ಲಿ ಒಂದು ನಿಮಿಷ ಹೋಗೋಣ ಎಫಿಷಿಯನ್ಸ್ ಅಲ್ಲಿ ಒನ್ 13 ನೋಡಿ ನೋಡೋಣ ಎಫಿಷಿಯನ್ಸ್ 1:13 ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ದೇವರು ಸಂಪಾದಿಸಿಕೊಂಡ ಜನರಿಗೆ ಪವಿತ್ರಾತ್ಮ ಮುದ್ರೆಯನ್ನು ಹೊಂದಿದ್ದೀರಿ ಅಂದ್ರ ಆಮೇಲೆ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ 14 ಓದಿ ನೋಡೋಣ ಫಸ್ಟ್ ಫ್ರೂಟ್ಸ್ ಆಫ್ ದಿ ಸ್ಪಿರಿಟ್ ಅಂತ ಬರ್ತದೆ ಓದಿ ನೋಡೋಣ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವ ಅಲ್ವರ ಸೊ ನಮ್ಮ ಒಂದು ಇದಕ್ಕೆ ಅದೇ ಗ್ಯಾರಂಟಿ ರಿವಾರ್ಡ್ಗೆ ಅಲ್ವರ ಇನ್ನೊಂದು ವಚನ ಕೂಡ ಓದೋಣ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ವರ್ಸ್ 23 ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಕ್ರಿಸ್ತನು ಪ್ರಥಮ ಫಲ ಕ್ರಿಸ್ತನು ಪ್ರಥಮ ಫಲ ಯಾವ ಫಲ ಅಂದ್ರೆ ಪ್ರಥಮ ಫಲ ಅಂದ್ರೆ ಪವಿತ್ರಾತ್ಮನ ಪ್ರಥಮ ಫಲ ಅದರ ಇದನ್ನೇ ಏನ್ರೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ಮಾಡ್ತಾರೆ ಎರಡನೇ ಬರಿಕೆಯಲ್ಲಿ ಫಸ್ಟ್ ಬಂದ್ಬಿಟ್ಟು ಏನ್ರಿ ಫಸ್ಟ್ ಫ್ರೂಟ್ಸ್ ಮಾಡ್ತಾರೆ ಇವಾಗ ಸೆಲೆಕ್ಷನ್ ಮಾಡ್ತಾರೆ ಅದಕ್ಕೆ ಏನಂತ ಬಿಟ್ರು ಆ ನಾಲ್ಕು ದೂತ್ರಗಳಿಗೆ ಏನ್ ಹೇಳ್ತಾರೆ ನಾವು ಮುದ್ರೆ ಹಾಕತನ ಕೇಳ್ ಮಾಡಕ್ ಹೋಗ್ಬಿಡಿ ನೀವು ಕೇಡನ್ನು ಉಂಟು ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಅದೇ ನೋಡ್ಬೇಕ್ರಿ ಅವ್ರಿಗೆ ಕೇಡ್ ಮಾಡೋದಕ್ಕೆ ಯಾರ ಮನ ಅಧಿಕಾರ ಇತ್ತು ಅಂತ ಹೇಳ್ದಂಗೆ ನಮ್ಮೂರು ಅಂದ್ರ ಏನಂತಾರೆ ಸಮುದ್ರ ಆಮೇಲೆ ಮರ ಮತ್ತೆ ನೀರು ಅಂದ್ರ ಇವ್ರು ಮೂರ್ ಜನಗಳು ಮೂರ್ ಇದ್ರ ಮೇಲೂ ಏನಂತಾರೆ ಕೇಡ್ ಮಾಡೋದಕ್ಕೆ ಅಂತ ಅಧಿಕಾರ ಇತ್ತು ಅದ್ ನೋಡ್ಬೇಕ್ರೆ ಇವ್ರು ತಲೆ ಮೇಲೆ ಮುದ್ರೆ ಹಾಕೋ ತನಕ ನೀವು ಮಾಡ್ಕೋಬಿಡಿ ನೀವು ಮಾಡ್ಕೋಬಿಡಿ ಅಂತ ಹೇಳಿದಾಗ ನಾಲ್ಕು ದಿಕ್ಕಂತ ಒಂದು ಚತುರ್ದಿಕ್ಕಂತ ಗಾಳಿ ಗಣಿಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರ ಅದೇ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದಾವಾಗ ಹಾರ್ವೆಸ್ಟ್ ಎಲ್ಲಿಂದ ಮಾಡ್ತಾರಂತೆ ಮ್ಯಾಥ್ಯೂ 24:31 ನೋಡಿ ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು ನೋಡಿ ಇದು ನಮ್ಗೆ ಚೆನ್ನಾಗುತ್ತೆ ತುತ್ತೂರಿಯ ಮಹಾಶಬ್ದದಿಂದ ದೂತರನ್ನು ಕಳಿಸ್ತಾರೆ ಅಂದ್ರೆ ನಮ್ಗೆ ಲಿಟ್ರಲ್ ಅಲ್ಲ ಇದು ತುತ್ತೂರಿ ಅಂದ್ರೆ ಸತ್ಯ ದೂತರನ್ನ ಕಳಿಸ್ತಾರೆ ಅಂತ ಹೇಳಿ ನಮ್ಗೆ ಮುಖ್ಯವಾಗಿ ಫಸ್ಟ್ ಏನಂದ್ರೆ ಬರ್ತಾರೆ ರಸಲ್ಲು ಅದಾಗಿನಂತ ಇನ್ನ ಅನೇಕ ಜನ ದೇವ್ರ ಮಕ್ಕಳ ಮುಖಾಂತರ ಮಾಡ್ತಾರೆ ಸತ್ಯಕ್ಕೆ ದೇವ್ರ ಕರೆಸ್ತಾರೆ ಆಮೇಲೆ ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ನಾಲ್ಕು ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಆದುಕೊಂಡವರನ್ನು ಕರೆಯಲ್ಪಟ್ಟವರು ಅನೇಕ ಜನಗಳು ಆಯಲ್ಪಟ್ಟವರು ಸ್ವಲ್ಪ ಅಂತ ಆದುಕೊಂಡವ್ರನ್ನ ಏನ್ರಿ ಭೂಮಿಯ ಚತುರ್ದಿಕ್ಕಿಂದ ಸೇರಿಸೋದಿಕ್ ಏನ್ ಮಾಡ್ತಾರಂತೆ ಅದನ್ನ ಕಳಿಸ್ತಾರೆ ಅಂತ ಅದ್ರೇನ್ ಅಂದ್ರೆ ಈ ಫೋರ್ ವಿಂಗ್ಸ್ ಆಫ್ ಹೆವೆನ್ ನ ಹಿಡಿದಿದ್ದಾರೆ ಏನಕ್ಕೆ ಅಂದ್ರೆ ಈ ಫೋರ್ ಡೈರೆಕ್ಷನ್ಸ್ ಇಲ್ಲ ಅಂದ್ರೆ ಇಡೀ ಭೂಲೋಕದಲ್ಲಿ ಯಾರಿದ್ದಾರೆ ದೇವ್ರ ಮಕ್ಕಳನ್ನ ಆತ್ಮಂತ ಒಂದು ಕೆಲಸ ಏನಾಗ್ತಾರೆ ನಡೀತಾರೆ ಅಲ್ವರ ಅದಕ್ಕೆ ಈ ಕೆಲಸ ನಡೆಯೋದಲ್ಲಿ ಮ್ಯಾಥ್ಯೂ 24 ಚಾಪ್ಟರ್ ಏನ್ ಹೇಳ್ತಾರೆ ಈ ಶಲ್ ಸೆಂಡ್ ಯಾರನ್ನ ಕಳಿಸ್ತಾರಂತ ಅವರ ಓದಿ ಇನ್ನೊಂದ್ಸತಿ ಮೂವತ್ತೊಂದು ತನ್ನ ದೂತರನ್ನ ಅಲ್ರ ಈಸ್ ರೆಪ್ರೆಸೆಂಟೇಟಿವ್ಸ್ ಅದ್ರ ಅದನ್ನ ದೂತರ ಅಂದ್ರೆ ಯಾರ ಹತ್ರ ನೋಡಿದಿರಿ ಮಲಕೆಯಲ್ಲಿ ಹೇಳ್ತಾರಲ್ಲ ಯಾರ ದೂತರ ಅಂದ್ರೆ ದೇವ್ರ ಸೇವಕರು ಅಂದ್ರೆ ಏನು ಯಹೋವನ ಮಾತು ಯಾರು ಬಾಯಿನಲ್ಲಿ ಇರ್ತಾರೋ ಅವರೇನ್ರಿ ದೇವ್ರ ದೂತರು ಅಂದ್ರೆ ಅದಕ್ಕೆ ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ ಓದಿದ್ರಿ ಇದೇ ಮಾತನ್ನ ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ ಒಂದು ಪ್ಯಾರಬಲ್ ಹೇಳ್ತಾರೆ ಅದೇ ಪ್ಯಾರಬಲ್ ವೀಟ್ ಅಂಡ್ ಟೇರ್ಸ್ ಕರೆಕ್ಟಾ ಸೊ ನೋಡ್ಬೇಕ್ರೆ ಅಲ್ಲಿ ಒಂದು ಗೋಧಿ ಮತ್ತೆ ಅಣಜಿ ಅದ್ರ ಅದೆರಡು ಬೆಳೆದಿತ್ತು ಅದನ್ನ ಕುಯ್ಯಂತ ಸಮಿತಿ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡಿ 41 ಸೇಮ್ ತನ್ನ ದೂತರನ್ನ ಕಳಿಸ್ತಾರಂತೆ ಕಳಿಸ್ಬಿಟ್ಟು ಯಾರ ರಾಜ್ಯದಲ್ಲಿ ಆತನ ರಾಜ್ಯ ಅಂದ್ರೆ ಆತನ ರಾಜ್ಯದೊಳಗಿಂದ ನೋಡ್ರ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಅದೇ ಮಾಡ್ತಾರೆ ಬೆಂಕಿಗೆ ಹಾಕುವರು ಯಾರ ರಾಜ್ಯದಲ್ಲಿ ಆತನ ರಾಜ್ಯದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡೋದು ಕೆಲಸ ಮಾಡೋದು ಅದೇ ನೋಡ್ಬೇಕ್ರೆ ಸಿಕ್ಸ್ತ್ ಸೀಲ್ ಆಗಿದ ತಕ್ಷಣ ಸೆವೆಂತ್ ಸೀಲ್ ನಡೆಯಂತ ಒಂದು ಕೆಲಸ ಅಂದ್ರೆ ಸೆವೆಂತ್ ಸಭೆ ನಡೆಯಂತ ಒಂದು ಕೆಲಸನೇ ಅದು ಅದರ ಅದಕ್ಕೆ ಬನ್ನಿ ರೆವಲೇಷನ್ 7 ಚಾಪ್ಟರ್ ಬರ್ಬೇಕಾದ್ರೆ ಹೇಳ್ತಾರೆ ಮುದ್ರೆ ಹಾಕೋ ತನಕ ಏನ್ ಮಾಡಿ ನೀವು ವೇಟ್ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವರ ಅದಕ್ಕೆ ಇನ್ನೊಂದ್ ಕಡೆ ಬರ್ತಾರೆ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ಈ ನಾಲ್ಕು ದಿಕ್ಕದಂತ ನಾಲ್ಕು ದೂತರುಗಳು ಯಾರು ಅಂತಂದ್ರೆ ಈ ಮೋಸ್ಟ್ಲಿ ಫಾಲನ್ ಏಂಜಲ್ಸ್ ಏನಾಗಿರ್ಬೋದು
ಈ ಫಾಲನ್ ಏಂಜಲ್ಸ್ ಭೂಮಿಲಿ ಭಯಂಕರವಾಗಿರುವಂತಹ ವಿಪತ್ತು ಮಾಡಿದ ರೀತಿಯಲ್ಲಿ ದೇವರೇ ಮಾಡಿರ್ಬೋದು ಅದನ್ನ ತಡೆಗಟ್ಟಿಟ್ಟಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ ಮಾತು ಹೇಳ್ತಾರೆ ಸದರ ಯಾವ ತರ ಅಂತಂದ್ರೆ ಮೊದಲನೇ ಲೋಕದಲ್ಲಿ ಫಾಲನ್ ಏಂಜಲ್ಸ್ ಕಂಪ್ಲೀಟ್ ಆಗಿ ಮಾಡಿ ರಿಲೀಸ್ ಮಾಡಿದ್ರು ಅಂದ್ರೆ ಅವಾಗ ಭೂಲೋಕದಲ್ಲಿ ಏನಾಯ್ತು ಭಯಂಕರ ಏನಾಯ್ತು ಅಲ್ಲಿ ಕೆಟ್ಟತನ ಬಂತು ಯಾವ ಲೆವೆಲ್ಗೆ ಕೆಟ್ಟತನ ಬಂತು ಅಂದ್ರೆ ಜೆನಿಸಿಸ್ ಸಿಕ್ಸ್ ಚಾಪ್ಟರ್ ಫಿಫ್ತ್ ವರ್ಸ್ ಓದಿದ್ರಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗ ಎಲ್ಲವೂ ಅವ್ರ ಹೃದಯದಲ್ಲಿ ಯೋಚಿಸುವಂತ ಎಲ್ಲವೂ ಯಾವಾಗಲೂ ಹೆಂಗಿದೆ ಅಂತೆ ಬರೀ ಕೆಟ್ಟದಾಗಿರೋದ್ರಿಂದ ದೇವರೇ ಮಾಡ್ಬಿಟ್ರು ಅಂತೆ ಇದನ್ನ ಎಂತಾರೆ ಯುಗನ ಸಮಾಪ್ತಿ ಮಾಡ್ಬಿಡಕ್ಕೆ ಇನ್ ಮೇಲೆ ಯುಗ ಬಿಟ್ರೆ ಏನಂತೆ ಕಾನ್ಶಿಯನ್ಸ್ ಏನಾಗ್ಬಿಡ್ತಾರೆ ಆ ಕಂಪ್ಲೀಟ್ ಆಗಿ ಸ್ಪಾಯ್ಲ್ ಆಗ್ಬಿಡ್ತಾರೆ ತಿರ್ಗಾ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಬರಕ್ಕೆ ಕೂಡ ಏನಾಗೋದಿಲ್ಲ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ದೇವರ ಆ ಒಂದು ಯುಗನ ನೋಡು ಸ್ಟಾಪ್ ಮಾಡ್ಬಿಟ್ರು ಇದೇ ರೀತಿ ಈ ಯುಗನ ಸ್ಟಾಪ್ ಮಾಡ್ಬೇಕಾದ್ರೆ ದೇವ್ರ ಮಾಡ್ತಾರೆ ಭಯಂಕರ ವಿಪತ್ತು ಏನ್ ಮಾಡ್ತಾರೆ ಬಿಡ್ತಾರೆ ಆ ವಿಪತ್ತು ಹೆಂಗಿರ್ತದೆ ಜೆರೆಮಿಯಾ ಚಾಪ್ಟರ್ 30 ವರ್ಸ್ 23 and 24 ಯಹೋವನ ರೋಷವೆಂಬ ಬಿರುಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ನೋಡ್ರ ಏನು ಯಹೋವನ ರೋಷ ಎಂಬಂತ ಬಿರುಗಾಳಿಯು ಬಡಿದುಕೊಂಡು ಹೋಗುವಂತ ಏನ್ರಿ ಗಾಳಿಯು ಹೊರಟಿದೆ ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು ಏನ್ ದುಷ್ಟರ ತಲೆಯ ಮೇಲೆ ಹೊಡಿತಾರ ಏನಂತಾರೆ ಈ ಒಂದು ದುಷ್ಟತನದಲ್ಲಿ ಏನ್ ಮಾಡ್ತಾರೆ ಎಲ್ಲ ಕೆಟ್ಟತನ ದೇವರು ಕಂಪ್ಲೀಟ್ ಆಗಿ ಸ್ಪೆನ್ ಮಾಡೋದು ನೋಡಿ ಆ ದುಷ್ಟತನ ಮೊದಲು ನೋಡ್ತೀನಿ ಆಯ್ತು ಆ ದುಷ್ಟತನ ಜಾಸ್ತಿ ಆಯ್ತು ಜಾಸ್ತಿ ಆಗಿರೋದ್ರಿಂದಾನೆ ಕಂಪ್ಲೀಟ್ ದುಷ್ಟತನ ಏನ್ ಮಾಡೋದು ದೇವ್ರು ಇವಾಗ ನಾಶ ಮಾಡೋದು ಅದೇ ತರ ಈ ಒಂದು ಯುಗದಲ್ಲಿ ಕೂಡ ನೋಡ್ಬೇಕಾದ್ರೆ ಭಯಂಕರ ಒಂದು ಟ್ರಬಲ್ ಅಂದ್ರೆ ಭಯಂಕರ ಕೆಟ್ಟ ದಿನ ಆಯ್ತಾರೆ ಬರ್ತಾರೆ ಅದ್ರ ಅದೇ ಇವಾಗ ನೋಡ್ಬೇಕಾದ್ರೆ ಆರ್ಡೆ ಕೆಟ್ಟ ದಿನ ಆಗ್ಬಿಡುತ್ತೆ ಆರ್ಡೆ ಶುರು ಆಗ್ಬಿಡುತ್ತೆ ಅಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಂದ್ರೆ ಒಂದು 10 ವರ್ಷಕ್ಕೆ ಮುಂಚೆ ಇರೋಂತ ಒಂದು ಇದಕ್ಕೂ ಕೆಟ್ಟತನಕ್ಕೂ ಇವಾಗ ಇರೋಂಥ ಕೆಟ್ಟತನಕ್ಕೆ ಏನಾಗಿದೆ ಅದರ ಏನಂತ ನಿಯರ್ಲಿ ಒಂದು 25 ಟೈಮ್ಸ್ ಏನಂತೆ ಒಂದು ಗ್ರೇಟ್ ಮ್ಯಾಗ್ನಿಟ್ಯೂಡ್ ಏನಾಗಿದೆ ಅದರ ನೋಡ್ಬೇಕಾದ್ರೆ ನಾವೆಲ್ಲ 1980s ಎಲ್ಲ ಇರ್ಬೇಕಾದ್ರೆ ಅವಾಗಿರೋಂಥ ಒಂದು ಮನುಷ್ಯಂಗಿರೋಂಥ ಪಾಪದ ಜ್ಞಾನಕ್ಕೂ ಇವತ್ತು ಮನುಷ್ಯಂಗಿರೋಂಥ ಪಾಪದ ಜ್ಞಾನಕ್ಕೇನ್ರಿ ಎಷ್ಟೋ ಅಜ್ಜ ಗಜಾಂತರ ವೇರಿಯೇಷನ್ ಅದರ ಒಂದು ಕಾಲದಲ್ಲಿ ಹೇಳಿದ್ರು ಅಮೆರಿಕಾಗೂ ಇಂಡಿಯಾಗೂ ಮುಟ್ಟ ನಿಯರ್ಲಿ 40 ಇಯರ್ಸ್ ಡಿಫ್ರೆನ್ಸ್ ಏನಾಗಿದೆ ಅಂತಾರೆ ಇಂಡಿಯಾ ಇವತ್ತು ಏನ್ ಮಾಡ್ತಾರೆ ಓವರ್ ಟೇಕ್ ಮಾಡ್ಬಿಟ್ಟು ಅಮೆರಿಕಾನ ನುಗ್ಗಿ ಅದೇ ಬಗ್ಗೆ ಏನಂತ ಎಲ್ಲ ರಾಜ್ಯಗಳು ಓಡ್ತಾವ್ರೆ ಅದರ ಏನಕ್ಕೆ ಅಂದ್ರೆ ಕೆಟ್ಟತನಕ್ಕೆ ಪಾಪಕ್ಕೆ ಅದ್ ಹೇಳ್ತಲ್ಲ ಎಂತದ್ದು ದೇವರ ಒಂದು ಉಗ್ರ ಕೋಪದ ಒಂದು ಗಾಳಿ ಬೀಸ್ತಾ ಇದೆ ಆಡಿ ಶುರು ಆಗ್ಬಿಟ್ಟಿದೆ 24 ಯಹೋವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ನೋಡ್ರ ಇದು ಯಾರ ಯೋಚನೆ ಅಂತೆ ದೇವರ ಪ್ಲಾನ್ ಅದನ್ನ ಹೇಳಿ ಅದನ್ನ ಕಂಪ್ಲೀಟ್ ಫುಲ್ಫಿಲ್ ಆಗ ತನಕ ಆತನ ರೋಷವು ಹಿಂದಿರುಗದು ಅದೇನಾಗಲ್ಲ ವಾಪಸ್ ಬರೋದಿಲ್ಲ ಹಂಗಾದ್ರೆ ಏನು ದೇವ್ರ ಕೈನ ಹಿಡಿದ್ಕೊಂಡ್ರೆ ಅಂತಂದ್ರೆ ಆತನ ಚಿತ್ತನುಸಾರವಾಗಿ ದೇವ್ರ ಏನ್ ಮಾಡ್ತಾರೆ ರಿಲೀಸ್ ಮಾಡಕ್ಕೆ ಶುರು ಮಾಡ್ತಾರ ಒಂದ್ಸತಿ ಬಿಟ್ರ ಅಂತ ಹೇಳ್ಕೊಳ್ಳಿ ಅಂತೀರಿ ಇನ್ನೊಂದ್ಸತಿ ಯಾವತ್ತು ಬರಕ್ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ಬೇಕ್ರೆ ಇದು ಇದು ದಿನ ಸ್ಟಾರ್ಟ್ ಏನಾಗ್ಬಿಡಿದೆ ಆಗ್ಬಿಡಿದೆ ಆದ್ರೆ ಆ ಕಂಪ್ಲೀಟ್ ಪವರ್ ಅಲ್ಲಿ ಇನ್ನ 100% ರಿಲೀಸ್ ಆಗಿಲ್ಲ ಅದಕ್ಕೆ ಹೇಳ್ತದ ಸಿಕ್ಸ್ತ್ ಸೀಲ್ ಎಂಡಲ್ಲಿ ಹೇಳ್ಬೇಕಾದ್ರೆ ಅಂದ್ರೆ ಆ ಯಹೋವನ ಉಗ್ರ ಕೋಪ ದಿನ ಆರಂಭ ಆಗಿದೆ ಇಲ್ಲಿ ನಿಂತ್ಕೊಳ್ಳೋರು ಯಾರು ಅದರ ಇನ್ನೊಂದು ವಚನ ಅದಿ ಯೆರೆಮಿಯಾ 25:32 ಯೆರೆಮಿಯಾ 25:32 ಕೇಡು ಹೆಂಗ್ ಹೇಳ್ತಾರಂತೆ ಜನಾಂಗದಿಂದ ಜನಾಂಗಕ್ಕೆ ಹರಡುವುದು ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು ಎಲ್ಲಿ ಬರ್ತಂತೆ ಕಟ್ಟ ಕಡೆಯ ನಾಲ್ಕಿರಂತೆ ಕಟ್ಟ ಕಡೆಗಳಿಗೆ ದೊಡ್ಡ ಬಿರುಗಾಳಿ ಇದೆ ಲೋಕದ ಕಾರ್ನರ್ಸ್ ಹೇಳ್ತಲ್ಲ ಕಾರ್ನರ್ಸ್ ಆಫ್ ದಿ ಸರ್ತ್ ಅಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಆಯ್ತರ ಭೂಲೋಕಕ್ಕೆ ಈ ಭೂಮಿಗೆ ಈ ಸೊಸೈಟಿಗೆ ಇರೋದಕ್ಕೆ ನಾಲ್ಕೈತೆ ನೋಡಿ ಇನ್ಫ್ಲೂಯೆನ್ಸ್ ಮೂಲೆಗಳಿಗೆ ಅದರ ಇದರಿಂದ ಬರ್ತಾ ನೋಡಿ ಅಂತ ಬೀಸ್ತಾರೆ ಗಾಳಿ ಅಂತಂದ್ರೆ ಭಯಂಕರ ಆಗಿರೋ ಗಾಳಿ ಅಂತೆ ಅಲ್ಲರ ಅದ್ ಹೆಂಗಿರ್ತಾರಂತೆ ಆ ದಿನದಲ್ಲಿ ಯಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು ಯಾರಿಂದ ಹತರಾದವರು ಅಂದ್ರೆ ಇದು ಕೆಟ್ಟದನ್ನ ಅನುಮತಿ ಮಾಡೋದು ಯಾರು ಅದ್ ಹೇಳ್ಬೇಕಂತೆ ಗ್ರೇಟ್ ಡೇ ಆಫ್ ದ ಲಾರ್ಡ್ ಆಲ್ಮೈಟಿ ಅಂತ ಹೇಳಿ ಅದ್ ನೋಡ್ಬೇಕ್ರೆ ಹತರಾದ್ರು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಬಿದ್ದ ಅಂದ್ರೆ ಎಲ್ಲ ಆಗೋದು ಯಾವ ಯಾವ ಒಂದು ದಿನದಲ್ಲಿ ಆತನ ಒಂದು ಉಗ್ರ ಕೋಪದ ದಿನದಲ್ಲಿ ಅದ್ ನೋಡ್ಬೇಕಂತ ಹೇಳ್ತಾರೆ ಇದನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿದ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲೇನ್ ಮಾಡ್ತಾರೆ ಅನ್ನ ತಡೆ ಹಿಡೀರಿ ಏನಕ್ಕೆ ಅಂತಂದ್ರೆ ದೇವ್ರ ಮಕ್ಳಿಗೆ ಏನ್ ಮಾಡೋಕೆ ಇನ್ನ ಕಂಪ್ಲೀಟ್ ಸೀಲಿಂಗು ಆಗ್ಬೇಕಂದ್ರೆ ಆ ಸೀಲಿಂಗ್ ನಡೀತಾ ಇರೋದಕ್ಕೋಸ್ಕರ ಏನ್ ಮಾಡ್ತಾರೆ ದೇವರು ಇನ್ನ ಪೀಕ್ ಅಲ್ಲಿ ಏನ್ ಮಾಡಿಲ್ಲ ಬಿಟ್ಟಿಲ್ಲ ಯಾಕೆ ಅಂದ್ರೆ ಈ ದೇವರು ಯಾರ ಮೇಲೆ ಬಹು ತಾಳ್ಮೆ ಅಂದವ್ರೆ ಹೇಳ್ತಾರೆ ಸೆಕೆಂಡ್ ಪೀಟರ್ 3rd chapter ಅದ್ ಹೇಳ್ಬೇಕಾದ್ರೆ ನೋಡಿ ಹೇಳ್ತಾರೆ ದೇವರು ಈ ಭಯಂಕರ ಅಂತ ವಿಪತ್ತನ್ನ ಏನಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ
11th ವರ್ಸ್ 2 ಪೀಟರ್ 3:11 ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ 9th ವರ್ಸ್ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಏನ್ ಮಾಡ್ತಾರೆ ದೇವರು ವೇಟ್ ಮಾಡ್ತಾರೆ ಯಾಕಂದ್ರೆ ಸಭೆಗೆ ಫಸ್ಟ್ ಏನಾಗ್ಲಿ ಸೀಲಿಂಗ್ ಆಗ್ಲಿ ನಂಗೆ ಹೇಳಿದ ತಕ್ಷಣ ನೋಡಿರ್ತೀನಿ ರೆವಲೇಷನ್ 7 ಚಾಪ್ಟರ್ ಬಂದ್ರೆ ಏನ್ ಮಾಡ್ತಾರೆ ಇವಾಗ ಆ ಸಂಖ್ಯೆ ಏನು ಅಂತ ಹೇಳ್ತಾರೆ ಅಂದ್ರೆ ದೇವರ ಒಂದು ಎಂತಾರೆ ಆದುಕೊಂಡಂತ ಒಂದು ಮಕ್ಕಳ ಒಂದು ಸಂಖ್ಯೆ ಏನು 7th chapter 4th verse ಮುದ್ರೆ ಹೊತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧ ನೋಡಿ ಇವಾಗ ಹೇಳ್ತಾರೆ ಮುದ್ರೆ ಒಡಿಸಿಕೊಂಡವಂತ ಸಂಖ್ಯೆ ಎಷ್ಟು ಪ್ರಸಿದ್ಧವಾದಾಗ ರಿವೀಲ್ ಆದವಾಗ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಶುರು ಆದವಾಗ ನಾನು ಕೇಳಿದೆನು ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು ಅವರ ಸಂಖ್ಯೆ 144,000 ಮಂದಿ ನೋಡ್ರ ಇಸ್ರೇಲ್ಗೆ ಸೇರ್ಕೊಂಡವ್ರು ಎಜನಂತೆ 144,000 ಸಂಖ್ಯೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಯಾರಿಗೆ ಸೇರ್ಕೊಂಡವ್ರು ಇಸ್ರೇಲ್ಗೆ ಸೇರ್ಕೊಂಡವರು ಅಂತ ಏನ್ ಮಾಡಿದಾರೆ ಸಂಗ್ರಹ ಎಷ್ಟು 144,000 ಸಭೆಯ ಒಂದು ಎಂತ ಕಂಪ್ಲೀಟ್ ದೇಹದಲ್ಲಿರುವಂತ ಅಂಗಗಳ ಬಗ್ಗೆ ಮಾಡ್ತಾರೆ ಹೇಳ್ತಾರೆ ದೇಹದಲ್ಲಿ ನೋಡ್ಬೇಕು ಅಂಗ ಅಂತ ಹೇಳ್ಬೇಕಾದ್ರೆ ನಮ್ಮ ದೇಹದಲ್ಲಿ ಏನ್ ಮಾಡೋರು ದೇವರು 2 ಕಣ್ಣು 2 ಕೈ ಕಾಲಕ್ಕೆಲ್ಲ ಏನಂತಾರೆ ಫಿಕ್ಸ್ ಮಾಡ್ಬಿಟ್ಟಾರೆ ಏತರ ಯೇಸು ಕ್ರಿಸ್ತನ ದೇಹದಲ್ಲಿ ಕೂಡ ನೋಡ್ಬೇಕಾದ್ರೆ ಮೆಂಬರ್ಸ್ ಏನಾಗಿದ್ದಾರೆ ಇವಾಗೆಲ್ಲ ಟೋಟಲಿ ಫಿಕ್ಸ್ಡ್ ಅದರ ಆ ರೀತಿ ನೋಡ್ಬೇಕು 144,000 ಕೂಡ ಏನ್ರಿ ಫಿಕ್ಸ್ಡ್ ಅದರ ಸರಿ ಅದೇ ನೋಡ್ಬೇಕ್ರೆ ಯಾವ ತರ ಫಿಕ್ಸ್ ಮಾಡೋರು ಅಂತ ನೆಕ್ಸ್ಟ್ ಹೇಳ್ತಾರೆ ಇಸ್ರೇಲ್ನ ಪ್ರತಿ ಒಂದು ಗೋತ್ರದಿಂದ 12,000 ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಅದರ ಸರಿ 12,000 ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಗೋತ್ರದ ಹೆಸರುಗಳು ಏನ್ ಮಾಡ್ತಾರೆ ಅಲ್ಲಿ ಹೇಳಕ್ಕೆ ಶುರು ಮಾಡ್ತಾರೆ ಇವಾಗ ಇಸ್ರೇಲ್ ಅಂತ ಹೇಳ್ಬೇಕ್ರೆ ಇದು ಯಾವ ಇಸ್ರೇಲ್ ಬಗ್ಗೆ ಹೇಳ್ತಾರದು ಆತ್ಮಿಕವ ಅಂತ ಇಸ್ರೇಲ್ ಅಂದ್ರೆ ಬೈಬಲ್ ಅಲ್ಲಿ ಎಷ್ಟು ಇಸ್ರೇಲ್ ಇದ್ದಾರೆ 2 ಮಾಂಸಿಕವಾದ ಇಸ್ರೇಲ್ ವೆರಿ ಗುಡ್ ಆತ್ಮಿಕವ ಅಂತ ಇಸ್ರೇಲ್ ಅಂದ್ರೆ ಅದಕ್ಕಿನ ವಚನ ಇದೆಯಾ ನೋಡಿ ಎಲ್ಲಿದೆ ರೋಮನ್ಸ್ ಅಲ್ಲಿ ಇದೆ ನೋಡಿ ಎಲ್ಲಿದೆ ರೋಮನ್ಸ್ ಅಲ್ಲಿ ಇನ್ನೊಂದು ಕ್ಲೂ ಕೊಡ್ಲ 9th chapter ಹುಡುಕ್ರಿ ಇನ್ನೊಂದು ಕ್ಲೂ ಕೊಡ್ಲ ಆರನೇ ವಚನ ಓದಿ ಕಾಣದ ಮೋಸ್ಟ್ಲಿ ಆರಿಂದ ಬರ್ತಾರೆ ಓದಿ ದೇವರು ಹೇಳಿದ ಮಾತು ಸತ್ಯತೆಂದು ನಾವು ಭಾವಿಸಕೂಡದು ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ ನೋಡ್ರ ಇಸ್ರೇಲ್ ಹುಟ್ಟಿದವರೆಲ್ಲ ಏನಲ್ವಂತೆ ಯಾಕೆ ಅಂದ್ರೆ ಇಸ್ರೇಲ್ ಅಲ್ಲಿ ಹುಟ್ಟಬೇಕಾದ್ರೆ ಸುಮ್ಮನೆ ಹಂಗೆ ಹುಟ್ಬಿಡ್ಬೋದಪ್ಪ ಆದ್ರೆ ಅಬ್ರಾಮ್ ತಮ್ಮ ಫ್ರೇತ್ ಇದ್ರೇನೆ ನಿಜವಾಗ್ಲು ಯಹೂದ್ಯನಾಗೋದಕ್ಕೆ ಸಾಧ್ಯ ಅದಕ್ಕೆ ಇಸ್ರೇಲ್ ಹುಟ್ಟಿದ ಮಾತ್ರಕ್ಕೆ ಏನಾಗೋದಕ್ಕೆ ಸಾಧ್ಯ ಅಲ್ಲ ನಿಜವಾದ ಯಹೂದ್ಯನಾಗೋದಕ್ಕೆ ನೀವು ಎಣಿಸೋದಿಕ್ಕಾಗೋದಿಲ್ಲ ಆಮೇಲೆ ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ನೋಡ್ರ ಅಬ್ರಹಾಮ್ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಏನಾಗೋದಕ್ಕೆ ಸಾಧ್ಯ ಇಲ್ಲ ಅಬ್ರಾಹ್ಮ್ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅದು ಯೇಸು ಕ್ರಿಸ್ತ ಹೇಳ್ತಾರಲ್ಲ ನೋಡಪ್ಪ ದೇವ್ರು ಬಂದ್ಬಿಟ್ಟು ಅಬ್ರಾಹ್ಮ್ಗೆ ಕಲ್ಲುಗಳಿಂದ ಏನ್ ಮಾಡ್ತಾರೆ ಮಕ್ಕಳುಗಳನ್ನ ಎಬ್ಬೋದ್ರೆ ನೀವೆಲ್ಲ ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ರೆ ಇವತ್ತಿರ ಏನಂತೆ ನಾಳೆ ಬಟ್ ಅದೇ ನೋಡ್ಬೇಕ್ರೆ ವಿಶ್ವಾಸ ಇಲ್ದಿರೋದ್ರೆ ನೀವು ಫ್ರೂಟ್ಸ್ ಆಫ್ ರಿಪೆಂಟೆನ್ಸ್ ಆಗಿದ್ರೆ ನಿಮ್ಗೇನು ವೇಸ್ಟ್ ಅಂತ ಅಂದ್ರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆದರೆ ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ಆ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ನೋಡ್ರ ಶರೀರ ಸಂಬಂಧವಾಗಿ ನಾವು ಇಸ್ರೇಲ್ ಹುಟ್ಟಿಬಿಡಿದ್ರಿ ನಾವೆಲ್ಲ ಯಹೂದ್ಯರು ನಾವೆಲ್ಲ ಅಬ್ರಾಹ್ಮ್ ವಂಶರು ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದರ ಏನು ವಾಗ್ದಾನದ ಫಲದಿಂದ ಹುಟ್ಟವರೇ ಏನ್ರಿ ಇವಾಗ ಅಬ್ರಾಹ್ಮಿನ ಸಂತತಿ ಅದರ ಅಬ್ರಾಹ್ಮ್ ತರ ಫೇತ್ ಇತ್ತು ಅಂದ್ರೆ ನಾವು ಅಟಾಮಿಕ್ ಏನಾಗ್ಬಿಟ್ರಿ ಅಬ್ರಾಹ್ಮಿನ ಸಂತತಿ ಅಂದ್ರೆ ಅಬ್ರಾಹ್ಮ್ ಮಕ್ಕಳಾಗ್ಬಿಟ್ರೆ ಅಂತಂದ್ರೆ ಕ್ರಿಸ್ತನ್ ಧರಿಸ್ಕೊಂಡವರೆಲ್ಲ ಏನಂತಾರೆ ಇವಾಗ ಅಬ್ರಾಹ್ಮಿನ ಸಂತತಿ ಅಬ್ರಾಹ್ಮಿ ಸಂತತಿ ಆಗ್ಬಿಟ್ರೆ ಏನಂತಂದ್ರೆ ವಾಗ್ದಾನಕ್ಕೆ ಬಾಧ್ಯಸ್ಥರು ಅದೇ ಗಲಾತ್ಯರು 3:29 ನೋಡಿ ಗಲಾತ್ಯರ 3rd chapter last verse ನೀವು ಕ್ರಿಸ್ತವರಾಗಿದ್ದರೆ ಅಬ್ರಾಹ್ಮಿನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ನಂಬ್ರಿ ಬಾಧ್ಯ ಇಲ್ಲಿ ಹೇಳ್ತಾರದ ಯಾರ ಬಗ್ಗೆ ಅಂದ್ರೆ ಇಲ್ಲಿ ರೆವಲೇಷನ್ 7th chapter ಆತ್ಮಿಕ ಇಸ್ರೇಲ್ ಬಗ್ಗೆ ಹೇಳ್ತಾರೆ ಅದಕ್ಕೆ ಈ ಆರ್ಡರ್ ಮನೇಲಿ ಫ್ರೀ ಇದ್ರೆ ಜೆನಿಸಿಸ್ 49th chapter ಆಮೇಲೆ ರೆವಲೇಷನ್ 7th chapter ಈ ಆರ್ಡರ್ ಬರ್ಬೇಕಾದ್ರೆ ಆಮೇಲೆ ನಂಬರ್ಸ್ 2nd chapter ಕೂಡ ಒಂದು ಆರ್ಡರ್ ಬರ್ತಾರೆ ಈ ಆರ್ಡರ್ ನೋಡ್ಬೇಕಾದ್ರೆ ಈ ಆರ್ಡರ್ಗಳು ಇಸ್ರೇಲ್ ಅಲ್ಲಿ ಇದಂತ ಗೋತ್ರಗಳಿಗೆ ಆರ್ಡರ್ಗಳಿಗೆ ಏನಿದೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ ಅಂದ್ರ ಇವಾಗ ಇವರಿಗೆ ಮೊದಲನೇ ಮಗ ಯಾರು
ರೂಬೆನ್. ರೆವಲೇಷನ್ 7 ಚಾಪ್ಟರ್ 5th ವರ್ಸ್ ಓದಿ ನೋಡೋಣ. ಯೂದನ ಕುಲದವರಲ್ಲಿ ಪುತ್ರ ಯಾಕೆ ಯೂದ ಅಂತ ಹೇಳ್ಬೇಕು? ಯೇಸು ಕ್ರಿಸ್ತ ಸಭೆಗೆ ಶಿರಸ್ ಯಾರು? ಕ್ರೈಸ್ಟ್. ಅದಕ್ಕೆ ನೋಡ್ಬೇಕು, ಕ್ರೈಸ್ಟೇ ಫಸ್ಟ್. ತಲೆ ಇಲ್ದಿರೋ ಬಾಡಿ ಇಲ್ಲ ಅಂಗಗಳು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ಬೇಕು ಕ್ರೈಸ್ಟ್ ಬಗ್ಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ಬೇಕ್ರೆ ಅಲ್ಲಿ ಮಿಕ್ಕಿದೆಲ್ಲ ಗೋತ್ರಗಳು ಅನಂತರನ್ ಮಾಡ್ತಾರೆ ಹೇಳ್ತಾರೆ. ಅದ್ರಲ್ಲಿ ಇಬ್ರು ಜನ ಮಿಸ್ಸಿಂಗು. ಯಾಕೋ ಬಿದ್ದಂತ ಇಬ್ರು ಜನ ಮಿಸ್ಸಿಂಗ್ ಯಾರ್ಯಾರು? ಮಕ್ಕಳು, ನಾನು ಮತ್ತೆ ಎಫ್ರಾಯಿಮ್. ಅದಾದ ಬಗ್ಗೆ ಏನಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಅಂದ್ರೆ ಇಲ್ಲಿ ಏನಕ್ಕೆ ಅಂತ ಹೇಳ್ಬೇಕ್ರೆ ಅಲ್ಲಿ ಹೆಸರು ಅಂತ ಹೇಳ್ಬೇಕ್ರೆ ಹೆಸರಲ್ಲಿ ಒಂದು ಗುಣಗಳೇನಾಗಿದೆ ಇದೆ ಅದರ ಹೆಸರಲ್ಲಿ ಒಂದೊಂದು ಗುಣಗಳೇ ಉಳ್ಳವರಾಗಿ ಹಳೆ ಕಾಲದಲ್ಲಿ ಮಾಡ್ತಾರೆ ಹೆಸರುಗಳನ್ನ ಇಡ್ತಾ ಇದ್ರು. ಹೌದಾ ಇಲ್ವಾ? ಅದರ ಹೆಂಗ್ ಹೇಳ್ತೀರ ಹೌದು ಅಂತ? ಬೆಂಜಮಿನ್ನ ಅದರ ಅವ್ರ ತಾಯಿ ಏನ್ ಮಾಡ್ತಾರೆ ತುಂಬಾ ಒಂದು ಪೇನ್ ಅಲ್ಲಿ ಏನ್ ಮಾಡ್ತಾರೆ ಮಗುನ ಎತ್ತಿದ್ಕೆ ಅವ್ರ ತಾಯಿ ಏನ್ ಮಾಡ್ತಾರೆ ಬೆನಿಯಮಿನ್ ಅಂತ ಏನ್ ಮಾಡ್ತಾರೆ ಹೆಸರಿರ್ತಾರೆ. ಅವ್ರಪ್ಪ ಏನ್ ಮಾಡ್ತಾರೆ ಇಲ್ಲ ಅಂತ ಅಂದ್ಬಿಟ್ಟು ಹೆಸರು ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ. ಅದರ ಆಯ್ತರ ಏನಕ್ಕೆ ಅಂದ್ರೆ ಆ ಹೆಸರಲ್ಲಿ ಒಂದು ಅರ್ಥಗಳು ಇದೆ. ಅದರ ಆಯ್ತರ ಯೇಸು ಕ್ರಿಸ್ತನಿಗೆ ಹೆಸರಿಡ್ತಾರಲ್ಲ ಏಂತ ಹೆಸರಿಡು ಅಂತ ಹೇಳ್ತಾರೆ ದೇವ್ರು ಇಮ್ಯಾನ್ಯುಯಲ್ ಅಂತ ದೇವ್ರ ನಮ್ಮ ಸಂಗಡ ಇದಾರೆ ಅಂತಂದ್ರೆ ಅಂದ್ರೆ ನಮಗೆ ಜೀಸಸ್ ಅಂದ್ರೆ ಸೇವಿಯರ್. ಒಂದೊಂದು ಪದಕ್ಕಿಂತ ಅರ್ಥಗಳು ಇವಾಗ ಕೂಡ ಮಕ್ಕಳುಗಳಿಗೆ ಹೆಸರಿಡ್ಬೇಕಾದ್ರೆ ಏನ್ ಮಾಡ್ತಾರೆ ತಂದೆಗಳು ಅರ್ಥ ಹೋಗ್ಬಿಟ್ಟು ಏನ್ ಮಾಡೋದು ಇಡೋದು ಅದರ ಸುಮ್ನೆ ಬಾಯಿ ಬಂದಿಂಗೇನೆ ಇಟ್ಬಿಡ್ತಾರ ಏನ್ ಮಾಡ್ತಾರೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಅದರ ಹೆಂಗ್ ಹೆಂಗ್ ಇಡಬೇಕು ಅದರ ಊಟಕ್ಕೂ ಮುಂಚೆ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ಬಿಡ್ತಾರ ಅದಕ್ಕೆ ಹೇಳ್ಬೇಕ್ರೆ ಆ ಹುಟ್ಟಿದ ತಕ್ಷಣ ಕರೆಕ್ಟ್ ಆಗಿ ಓ ಗಂಡು ಮಗು ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಆ ಗುಣ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಎದುರು ಎದುರು ನೋಡ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಫಸ್ಟ್ ಇಂದ ನೋಡ್ರಿ ಅಂತೀನಿ ಹೆಸರುಗಳು ಇಡ್ಬೇಕಾರೆ ನೋಡಿ ಆದಾಮು ಈ ಮಕ್ಳುಗಳಿಗೆ ಹೆಸರಿಟ್ಟ ಗೊತ್ತಾ ಪ್ರಾಣಿಗಳು ತುಂಬಾ ಚಿಟ್ಟಿ ನೋಡ್ಬಿಟ್ಟಿದ್ರಿ. ಅದರ ಮನುಷ್ಯನ ಬಗ್ಗೆ ಹೋದ್ರೆ ನೋಡಿ ನಿಂತೀನಿ ಇವಾಗ ಇಲ್ಲಿ ಜೆನಿಸಿಸ್ 4 ಚಾಪ್ಟರ್ ಅಲ್ಲಿ ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನು ಕೊಂದು ಹಾಕಿದ ಏಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬಂತಾನೆ ಇನ್ನೊಂದು ಸಂತತಿ ಏನ್ ಮಾಡಿದ್ರೆ ಇನ್ನೊಂದು ಲೈಫ್ ಏನ್ ಮಾಡಿದ್ರೆ ಕೊಟ್ಟಾರೆ ಏನ್ ಮಾಡಿದ್ರೆ ಈ ರೀತಿ ಒಂದು ಅರ್ಥಗಳೇ ಮಾಡಿದ್ವಿ ಹೆಸರುಗಳೇ ಮಾಡ್ಕೊಂಡ್ವಿ. ಇದಕ್ಕೆ ಯಾಕೆ ಪ್ರಾಣಿಗಳಿಗೆ ಹೆಸರಿದಾಗ್ಲಿ ಅದರ ಏವಾಳ್ಗೆ ಹೆಸರಿಟ್ಟಿದ್ಯಾರು ಆದಾಮು ಅದರ ಇಬ್ರಿಗೆ ಏನೇ ಸಿಕ್ಕಿದ್ರು ಮತ್ತೆ ಆದಾಮ ಮತ್ತೆ ಏವಾಳ್ಗೆ ಮನುಷ್ಯ ಅಂತ ಮಾಡಿದ ದೇವರು ಹೆಸರಿಟ್ಟಿದ್ರು ಅದರ ಈ ಬೈಫರ್ಕೇಶನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಇವರಲ್ಲಿ ಏನ್ ಮಾಡಿದೀವಲ್ಲ ಮಾಡ್ಕೊಂಡು ಹೆಸರ ನೋಡ್ಬೇಕ್ರೆ ಇಸಾಕ್ ಅಂತಾರೆ. ಅಪ್ಪದ ಅರ್ಥ ಏನು ನಗು ಅದರ ಏನಕ್ಕೆ ನಗು ಅಂತ ಹೇಳು ಅಂತ ಹೇಳ್ತಾರೆ ವಯಸ್ಸಾಗಿರೋರ್ಗೆ ಮಗು ಹುಡುಕ್ ಸಾಧ್ಯನಾ ಅದರ ಅದೇ ಏಸ ಅಂತ ಅವ್ರಪ್ಪ ಹೆಸರಿತಲ್ಲ ಏಸ ಒಂದು ಏನ್ ಅರ್ಥ ಕೆಂಪು ಬಣ್ಣು ಅಂದ್ರೆ ಯಾಕಂದ್ರೆ ಅವ್ರು ಹೆಂಗಿದ್ದಂತೆ ಫುಲ್ಲು ನೋಡಕ್ ಹಂಗೆ ಇದ್ದ ಅಂತ ಮೈಲ ರೋಮ ಉಳ್ಳನಾಗಿದ್ದಂತ ಜೇಕಬ್ ಅಂದ್ರೆ ಏನ ಪದ್ಧತಿ ಹತ್ರ ಅದ ಮೋಸ ಮಾಡೋದ ಯಾಕಂದ್ರೆ ಅವ್ರ ತಂದೆ ಅಣ್ಣನೇ ಮೋಸ ಮಾಡಕ್ಕೆ ಮಾಡೋದ ಪ್ರಯತ್ನ ಮಾಡೋದ್ರ ಹೋಟೆಲ್ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅದು ಅದ್ಗೆ ಆ ಒಂದು ಕ್ಯಾರೆಕ್ಟರ್ ತಕ್ಕಂತೆ ಮಾಡಿದ್ರೆ ಹೆಸರುಗಳನ್ನ ಹಳೆ ಕಾಲದಲ್ಲಿ ಹೇಳಕ್ಕೆ ಅಂದ್ರೆ ಅದೇ ತರ ಪ್ರಕಟಣೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಆತ್ಮಿಕವಂತ ಇಸ್ರೇಲ್ಗೆ ಇರ್ಬೇಕಾದಂತ ಅಂತಾರೆ ಗುಣಗಳು ಯಾವ್ದು ಅಂತ ಏನ್ ಮಾಡ್ತಾರೆ 12 ಗುಣಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅಂದ್ರೆ ದೇವರು ಮುದ್ರೆ ಅಂದ್ರೆ ಆ ಮುದ್ರೆ ನಮ್ಮಲ್ಲಿ ಬಿಡ್ಬೇಕು ನಾವು ಕನ್ಫರ್ಮ್ ಆಗ್ಬೇಕು ಅಂದ್ರೆ 1 lakh ಪಡೆದ್ರೆ ಒಬ್ರು ಕನ್ಫರ್ಮ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕು ಅಂದ್ರೆ ಈ ಒಂದು ಗುಣಗಳು ಏನಾಗಿರ್ಬೇಕು ಇರ್ಬೇಕಂದ್ರೆ ಇಸ್ರೇಲ್ ಜನಗಳ ತರಿತು 12 ಗೊತ್ತದ ಹೆಸರುಗಳಿತ್ತು ಅದರ ಬರೀ ಹೆಸರುಗಳೇನಾಗಿತ್ತು ಇತ್ತು ಆದ್ರೆ ಅದ್ರಲ್ಲಿ ಗುಣಗಳೇನಾಗಿಲ್ಲ ಯಾವ್ದು. ದೇವ್ರ ಮಕ್ಳ ಹತ್ರ ಆಶೇರ್ ಅಂತ ಹೆಸರು ಇಡಂತ ಬೇಕಾಗಿಲ್ಲ ಇಸಾಕಾರ ಅಂತ ಹೆಸರು ಇಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಇದರಲ್ಲಿರೋ ಎಲ್ಲ ಗುಣಗಳೇನೇ ಇರ್ಬೇಕು ಅವರಲ್ಲಿ ಇದ್ರೆ ಮೇನ್ ಅದರ ಅದೇ ಏನಪ್ಪಾ ಇದು ಗುಣಗಳಂದ್ರೆ ಸುಮ್ಮನೆ ಜಸ್ಟ್ ಶಾರ್ಟ್ ಆಗಿ ಹೇಳ್ತೀನಿ ಬೇಕಾದ್ರೆ ಬರ್ಕೊಳ್ಳಿ. ಅದ ಜೂಡ ಅಂದ್ರೆ ಆ ಮಾತಿನ ಅರ್ಥ ಏನಂದ್ರೆ ಪ್ರೈಸ್ ಅಂತ. ಇದು ಆದಿಕಾಂಡ 49 ಅಧ್ಯಾಯದಲ್ಲಿ ಬರ್ತಾರೆ. ಯಾಕೋಬು ಸಾಯ್ಬೇಕಾರೆ ತನ್ನ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದದಲ್ಲಿ ಒಂದೊಂದು ಪದಕ್ಕೆ ಅರ್ಥ ಹೇಳ್ಬಿಟ್ಟು ಆ ಮಕ್ಳಿಗೆ ಏನ್ ಮಾಡ್ತಿರ್ತಾರೆ ಆಶೀರ್ವಾದ ಕೊಡ್ತಾರೆ. ಫಸ್ಟ್ ಜೂಡ ಅಂತಂದ್ರೆ ಏನಂದ್ರೆ ಸ್ತೋತ್ರ ಪ್ರೈಸ್ ಅಂತಂದ್ರ ನಮ್ಮ ಜೀವನ ಹೆಂಗಿರ್ಬೇಕು ಅಂದ್ರೆ ದೇವರಿಗೆ ಸ್ತೋತ್ರ ತರ ರೀತಿಯಲ್ಲಿ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಬೆಳಕನ್ನು ನೋಡ್ಬಿಟ್ಟು ಜನಗಳು ಯಾರ್ದು ಮೈನ ಪಡಿಸ್ಲಿ ದೇವ್ರದ್ದು ಏನ್ ಮಾಡ್ಲಿ ಆ ತರ ನಿಮ್ ಲೈಫ್ ಏನಾಗಿರ್ಲಿ ಯಾರಿಗೆ ಇಷ್ಟಪಡೋ ರೀತಿಲಿ ಬಾಳ್ರಿ ಅಂದ್ರೆ ದೇವ್ರಿಗೆ ಏನು ಇಷ್ಟನೋ ಆ ರೀತಿ ಏನ್ ಮಾಡಿ ನೀವು ಬಾಳೋದಕ್ಕೆ ನೀವು ಏನ್ ಮಾಡಿದೀವ ನೀವು ಪ್ರಯತ್ನ ಮಾಡಿ ಅಂತಂದ್ರು. ಅಂದ್ರೆ ಅದೇ ನೋಡ್ಬೇಕ್ರೆ ಅದೇ ಅದಕ್ಕೆ ಫಸ್ಟ್ ಹೇಳೋದು ಜೂಡ. ಜೂಡ ಅಂದ್ರೆ ಏನು ಕ್ರೈಸ್ಟ್ ಇದ್ದಿದ್ದೇ ಮೇನ್ ಗುಣ ಏನಂದ್ರೆ
ಅವ್ರ ಭೂಲೋಕಕ್ಕೆ ಬಂದಿದ್ದೆ ಯಾರನ್ನ ಮಹಿಮೆ ಪಡಿಸೋದಕ್ಕೆ? ತಂದೆಯ ದೇವನ ಏನೇ ಆಗ್ಲಪ್ಪ, ಆದ್ರೆ ಅವ್ರಿಗೇನಪ್ಪ ಒಳ್ಳೆ ಹೆಸರು ಬರ್ಬೇಕು ಅಂದ್ಬಿಟ್ಟು ಎಷ್ಟೋ ವಿಚಾರಗಳೇ ಮಾಡೋದು ಸಹಿಸ್ಕೊಂಡು ಅವ್ರು ಹೋದ್ರು. ಆದ್ರೆ ಎಷ್ಟೋ ವಿಚಾರಗಳನ್ನ ದೇವ್ರ ವ್ಯವಸ್ಥೆ ಮಾಡೋದು ಮಾಡೋದು ಯಾಕೆ? ದೇವ್ರಿಗೆ ನನಗೆ ಒಳ್ಳೆ ಹೆಸರು ಬರ್ಲಿ, ಕೀರ್ತಿ ಗೌರವ ಬರ್ಲಿ ಅಂದ್ರೆ ಅದೇ ತರ. ನೆಕ್ಸ್ಟ್ ರೂಬೇನ್, ರೂಬೇನ್ ಅಂದ್ರೆ ಏನ್ರಿ? ನೋಡೋರು. ಅದರ ನಾವೇನಾಗಿರ್ಬೇಕು? ನೋಡೋರು ಆಗಿರ್ಬೇಕು. ಏಸು ಕ್ರಿಸ್ತ ಹೇಳ್ತಾರ, ನೋ ಕೆಲವು ಜನ ಕಣ್ಣಿದ್ರು ಕಾಣೋದಿಲ್ಲ, ಕಿವಿ ಇದ್ರು ಕೇಳಿದ್ರು. ಅದಕ್ಕೆ ಇದ್ದವನಿಗೆ ಕೊಡಲು ಪಡ್ತೀನಿ, ಅದರ ಇಲ್ಲದವನಿಗೆ ಇರೋದು ಕೂಡ ಮಾಡ್ತೀನಿ ತೆಗೆದು ಕೊಡ್ತೀನಿ. ಅದರ ಏನಂದ್ರೆ ನಮ್ಮಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ರೆ ಇದ್ರೆ ಇನ್ನೂ ಏನ್ ಮಾಡ್ತಾರೆ, ಹೆಚ್ಚಿನಾಗೆ ದೇವ್ರಂಗೆ ಇನ್ನಾಕ್ ರೂಪಾಯಿ ಕೊಡ್ತಾರೆ. ಅದ್ರ ಆಸಕ್ತಿನೇ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ ಇರೋದನ್ನು ಕೂಡ ಏನ್ ಮಾಡ್ತಾರೆ ತೆಗೆದ್ಬಿಟ್ಟು. ಅವಾಗ ಇದ್ದುದ್ರು ತೆಗೆದ್ಬಿಟ್ಟು ಏನಾಗ್ತದೆ, ಕಣ್ಣು ಏನಾಯ್ತದೆ ನೋಡಿ. ಅದೇ ಹೇಳ್ತಾರೆ ಮ್ಯಾಥ್ಯೂ 13 ಚಾಪ್ಟರ್ಲ್ಲಿ, ಮ್ಯಾಥ್ಯೂ 13 ಚಾಪ್ಟರ್ಲ್ಲಿ, 13 ಚಾಪ್ಟರ್ಲ್ಲಿ ವರ್ಸ್ 10 ಇಂದ ಓದ್ಕೊಂಡ್ಬಿಟ್ಟಿದ್ದೀನಿ. ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ನೋಡ್ರ, ಯಾಕೆ ಸಾಮ್ಯದ ರೂಪದಲ್ಲಿ ಮಾತಾಡ್ತೀಯ ಅಂತ ಕೇಳ್ತಾರೆ. ಅದು ಯೇಸು ಕ್ರಿಸ್ತನು ಉತ್ತರ ಕೊಡ್ತಾರೆ. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. ಯಾರು ಕೊಟ್ಟಾರ ಇವಾಗ? ನಮಗ್ ಕೊಟ್ಟಾರಪ್ಪ. ಏನ್ ರಹಸ್ಯಗಳನ್ನ ತಿಳ್ಕೊಳಕ್ಕೆ? ಪರಲೋಕದ ರಾಜ್ಯಗಳು ಅದರ ಏನು, ದೇವರು ತನ್ನ ಏನು ಡಿವೈನ್ ಮೈಂಡ್ ಅಲ್ಲಿ ಇಟ್ಟಿರುವಂತ ಅನೇಕ ವಿಚಾರಗಳು ಯಾರಿಗೂ ತಿಳಿಸ್ತಾರಂತ ಮೂಲಕ ಯಾವ ಮನುಷ್ಯಕ್ಕೂ ತಿಳಿಸಿದಂತ ರಹಸ್ಯಗಳನ್ನ ಯಾರಿಗೆ ದೇವ್ರು ತಿಳಿಸ್ಬೇಕು ಅಂತ ಇಟ್ಟವ್ರೆ ನಮಗೆ? ಇವಾಗ ದೇವ್ರು ತಿಳಿಸ್ತಾರೋ ಇಲ್ವಾ? ಡೆಫ್ರೆಂಟ್ ಆಗಿ ತಿಳಿಸ್ತಾರೆ, ಇಲ್ಲ ಅಂತ ಸಾಧ್ಯನೇ ಇಲ್ಲ. ಅದೇ ಹೇಳೋದು ಯೇಸು ಕ್ರಿಸ್ತ ಕಂಪ್ರೇಷನ್ ಕೊಡ್ತಾರೆ. ತಂದೆ ಹತ್ರ ಬಂದ್ಬಿಟ್ಟು ಮಕ್ಳುಗಳು ದುಷ್ಟ ದುಷ್ಟ ತಂದೆ ಹತ್ರ ಬಂದ್ಬಿಟ್ಟು ಮಕ್ಳು ಬಂದ್ಬಿಟ್ಟು ಆಹಾರ ಕೇಳಿದ್ರೆ ಯಾವ ತನಿತನ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಹೇಳ್ಬೇಕಾದ್ರೆ ಯಾವ ಕಾಂಟೆಕ್ಸ್ಟ್ ಹೇಳ್ತಾರೆ? ಪವಿತ್ರಾತ್ಮ ಬೇಕು ಅಂತ ಕೇಳಿದಂತ ಮಕ್ಳಿಗೆ ಈಗ ದೇವ್ರು ಯಾವತ್ತು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಅಂದ್ರೆ ಏನೋ ಪವಿತ್ರಾತ್ಮ ದೇವ್ರ ಮೈಂಡ್ ಅರ್ಥ ಮಾಡ್ಕೊಳಕ್ಕೆ ಅವ್ನು ಬೇಕಂತ ಅವ್ನ ಶಕ್ತಿ ಕೇಳೋದೇ ಇಲ್ಲ ಅಂತಂತಾರ. ಅದೇ ನೋಡಿ ಹೇಳ್ತಾರೆ, ಇದು ಯಾರಿಗೆ ಅನುಗ್ರಹ ಆಗಿದೆ? ನಿಮಗ ಅನುಗ್ರಹ ಆಗಿದೆ. ಅದರಿಂದ ನೆಕ್ಸ್ಟ್ ಏನ್ ಹೇಳ್ತಾರೆ, 12th ವರ್ಸ್ ಇದು ಹೆಂಗ್ ಕೊಡ್ತಾರೆ ಅಂತ ದೇವ್ರು? ಯಾರ್ಗ ಆಸಕ್ತಿ ಇದೆಯಪ್ಪ? ಇನ್ನ ಅನೇಕ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ. ಏನ್ ಕೊಡ್ತೀನಿ? ಇನ್ನ ಅವಕಾಶಗಳನ್ನ ಕೊಡ್ತೀನಿ, ಇನ್ನ ಜ್ಞಾನ ಬುದ್ಧಿ ತಿಳುವಳಿಕೆ ಇನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀನಿ, ಎಲ್ಲಾ ಕೃಪೆಗಳನ್ನ ಕೊಡ್ತೀನಿ, ಇನ್ನ ಜಯಿಸೋದಿಕ್ಕೆ ಬೇಕಂತ ಶಕ್ತಿ ಕೂಡ ಕೊಡ್ತೀನಿ ಅಂತಂದ್ರು. ಆಮೇಲೆ ಅವನಿಗೆ ಮತ್ತು ಏನಾಗುವುದು, ಇನ್ನ ಹೆಚ್ಚಾಗುವುದು. ಫಲಗಳಿದ್ಯಾ? ಅದರ ಪವಿತ್ರತ್ವ ಫಲಗಳಿದ್ಯಾ? ಇನ್ನೂ ಹೆಚ್ಚಾಗೋದಕ್ಕೆ ಏನ್ ಮಾಡ್ತೀವಿ, ಕೃಪೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್, ಇಲ್ಲದವನ ಕಡೆಯಿಂದ ಇದ್ದದ್ದು ಕೂಡ ಏನ್ ಮಾಡ್ತಾರೆ. ಅದರ ಸೌಂದರ್ಯ ಬಗ್ಗೆ ಹೇಳ್ತಾರೆ ಗಣಕ್ತಿ. ಅದರ ಸೌಂದರ್ಯ ಹೇಳ್ತಾರೆ, ಇನ್ನು ಸ್ವಲ್ಪ ನಿದ್ದೆ ಮಾಡೋಣ, ಇನ್ನು ಸ್ವಲ್ಪ ನಿದ್ದೆ ಮಾಡೋಣ, ಚಳಿಗೆ ನಿದ್ದೆ ಬರ್ತಾರಲ್ಲ, ಅದರ ಊಟಿ ಗಿಟ್ಟಿಲಿ ಇದ್ಬಿಟ್ರೆ ಹೇಗಿರ್ತದೆ? ಅದೇ ತಿಂಡಿ ತಿಂದ್ಬಿಟ್ಟು ನಿದ್ದೆ ಮಾಡೋದಾಗುತ್ತೆ. ಅದರ ಈ ತರ ಏನತ್ರ ಸೌಂದರ್ಯ, ಇದು ಸೌಂದರ್ಯ ಒಂದು ಗುಣ ನಮ್ಮಲ್ಲಿ ಏನಾಗ್ಬಿಡ್ತದೆ ಬಂದ್ಬಿಡ್ತಾರೆ. ದೇವ್ರ ಏನಾಗಿರ್ಬೇಕು, ಆಸಕ್ತಿ? ಎಸ್. ಅದರ ಇದ್ದವನ್ಗೆ ಇನ್ನ ಕೂಡ ಬಿಡ್ತಾರೆ, ಇಲ್ದವನ್ ಇದ್ರೆ ಕೂಡ ಏನ್ ಮಾಡ್ತಾರೆ, ತೆಗೆದ್ಬಿಡ್ತಾರೆ. ಯಾಕೆ? 13th ವರ್ಸ್, ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡು, ಅವರಿಗೆ ಕಣ್ಣಿದ್ರು ನೋಡುವುದಿಲ್ಲ. ಅದಕ್ಕೆ ನೋಡ್ಬೇಕು, ದೇವ್ರ ಮಕ್ಳು ನಮ್ ಕಣ್ಣ ತೆರೆದ್ಮೇಲೆ ಕಣ್ಣಿದ್ರು ನಾವ್ ನೋಡದಿರೋತರ ಇರ್ಬಾರ್ದು, ಕಿವಿ ಇದ್ರು ಕಿವಿಡ್ರತರ ಏನ್ ಮಾಡಕೋಬಾರ್ದು ಇರ್ಬಾರ್ದು. ಅದರ ಕಣ್ಣು ಕಿವಿಗಳೆಲ್ಲ ಆಕ್ಟಿವ್ ಆಗಿ ಏನ್ ಮಾಡಕೋ ಇಟ್ಕೋಬೇಕು. ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಏನಾಯ್ತದೆ, ಇದೇ ಚಾಪ್ಟರ್ 52 ಓದಿ, ಇದೆಲ್ಲ ಹೇಳ್ತದೆ ಯೇಸು ಕ್ರಿಸ್ತ. ಅದ್ರ ಬಗ್ಗೆ ಹೇಳೋದು ಈಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ. ನೋಡ್ರಿ, ಪರಲೋಕದ ರಾಜ್ಯವಾಗಿ ಉಪದೇಶ ಹೊಂದಿ, ಪರಲೋಕದ ರಹಸ್ಯಗಳನ್ನ ಕೊಡ್ತೀನಿಂದಲ್ಲ, ಆ ಕ್ಲಾಸಸ್ ಅಲ್ಲಿ ಟೀಚ್ ಆದವ್ರು ಹೆಂಗಿರ್ತಾರಂತೆ. ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು, ಒಬ್ಬೊಬ್ಬ ಶಾಸ್ತ್ರೋಪದೇಶಕನು ಅಂತ ಅಂದ್ಬಿಟ್ಟು ಅದರ ಅಂದ್ರೆ ನೋಡಿ ದೇವ್ರು ಕೊಡಂತ ರೆಸ್ಪೆಕ್ಟ್ ಅದರ. ಆಕ್ಚುಲಿ ಶಿಕ್ಷಿತನಾದಂತ ಸ್ಟೂಡೆಂಟ್ ಅಂತ ಹೇಳ್ಬೇಕು, ಆದ್ರೆ ದೇವ್ರು ನಮ್ದು ಏನ್ ಕರೀತಾರಂತೆ, ಟೀಚರ್ಸ್. ಓರಪ್ಪ ಏನ್ ಮಾಡಿದ್ರು, ಇನ್ನೊಬ್ರಿಗೆ ಹೋಗಿ ಹೇಳ್ಕೊಡಂತ ಟೀಚರ್ಸ್ ಆಗಿ ಏನ್ ಮಾಡೋದು, ನಮ್ಗೆ ದೇವ್ರೊಂದು ರೆಸ್ಪೆಕ್ಟ್ ಕೊಟ್ಟ ನೋಡಿಂತೀನಿ ಅಂತವ್ರು ಹೆಂಗಿದಾರಂತೆ. ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ನೋಡ್ರ, ಮನೆ ಯಜಮಾನನ್ಗೆ. ಯೇಸು ಕ್ರಿಸ್ತನ ತಂದೆ ದೇವ್ರು ಬೈಬಲ್ಟ್ ಗೊತ್ತ, ಇದೇ ಅವ್ರ ಮನೆ. ಈ ಮನೆಗೇನೆ ಏನ್ ಮಾಡ್ಬಿಡ್ತಾರಂತೆ, ಇವಾಗ ಯಜಮಾನ ಮಾಡ್ತಂತೆ. ಅವ್ರ ಏನ್ ಮಾಡ್ತಾನೆ ಯಜಮಾನ, ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುವನು ಎಂದು. ಏನ್ ತರ್ಬೇಕಂತೆ ಬೈಬಲಿಂದ? ಹೊಸ ವಸ್ತುಗಳು, ಹಳೆ ಸಬ್ಜೆಕ್ಟ್ ಇರ್ಬೋದು, ಹೊಸ ಸಬ್ಜೆಕ್ಟ್ ಇರ್ಬೋದು ಅಲ್ವರ. ಕೇಳಕ್ ಹಿಂಗಿದೆ, ನಾವ್ ಕೇಳೋ ಸಬ್ಜೆಕ್ಟ್ ಎಷ್ಟು ಏನು ಸಾವಿರ ಸತಿ ಕೇಳ್ತೀರಿ, ಯಾವ ತರ ಬೇಜಾರಾಗಿದ್ಯಾ ಅಂದ್ರೆ ನಮ್ ನಿಮ್ಗೇನ ಆಗಿರ್ಬೋದು, ನನ್ಗಂತೂ ಬೇಜಾರಾಗಿಲ್ಲಪ್ಪ ಅಲ್ವರ. ಹೇಳಿ ಸಬ್ಜೆಕ್ಟ್ ಇನ್ನೂ 10 ಸತಿ ಹೇಳ್ಬೇಕು ಏನಂತ, ಅದೇ ನಮಗ್ ಹಳೇದಾಗಿರ್ಬೋದು ಕೇಳೋರ್ಗೆ, ಕೇಳೋಸದು ಅಂದ್ರೆ ಆ ಸ್ಪಿರಿಟ್ ನಮ್ಮದೇನೇ ಇರ್ಬೇಕು ಇರ್ಬೇಕು ಅಂದ್ರೆ. ಅದೇ ಹೇಳ್ತಾನೆ, ಅದೇ ಏನಂತಂದ್ರೆ ಏನು ರೂಬೇನ್ ಅದರ. ನೆಕ್ಸ್ಟ್ ಮೂರನೇ ಜನ ಅಂದ್ರೆ ಗಾದ್ ಅದರ, ಏನಂತ ಒಂದು ಗುಂಪು ಅಂತ ಅಂದ್ರೆ ಟ್ರೂಪ್.
ಅದರ ಏನಂತಾರೆ ದಂಡು ಅದರ ಅನೇನು ದಂಡು ಅಂತಂದ್ರೆ ದೇವ್ರು ನಮ್ಮಲ್ಲಿ ಮಲ್ಟಿಪಲ್ ಫ್ರೂಟ್ಸ್ ಏನ್ ಮಾಡ್ತಾರೆ ನಮ್ಮಲ್ಲಿ ಇದು ಅದಕ್ಕೆ ದಾಳಿಂಬರಿಗೆ ಏನ್ ಮಾಡ್ತದೆ ನಮ್ಮನ್ನ ಕಂಪೇರ್ ಮಾಡೋದು ದ್ರಾಕ್ಷಿ ಹಣ್ಣಿಗೆ ಏನ್ ಮಾಡೋದು ಕಂಪೇರ್ ಮಾಡೋದು ಗೋಧಿಗೆ ಏನ್ ಮಾಡೋದು ಅಲ್ಲಿ ಅಲ್ಲೇ ಕಂಪೇರ್ ಮಾಡೋದು ನೋಡಿ ಇದನ್ನ ದೇವ್ರು ಇಂಥ ಫ್ರೂಟ್ಸ್ ಎಲ್ಲ ಸೆಲೆಕ್ಟ್ ಮಾಡೋದ್ರೆ ಎಲ್ಲ ಮುಟ್ಟೆ ಮಲ್ಟಿಪಲ್ ಫ್ರೂಟ್ಸೆ ಅದರ ಫಿಗ್ ಫಿಗ್ ತೆಗೆದ್ರೆ ಏನಿದೆ ಒಡೆ ಏನ್ ಸೀಡ್ಸ್ ಕೊಡು ಸೀಡ್ ಅಂತಲೇ ಇದೆಯಾ ಮಲ್ಟಿಪಲ್ ಸೀಡ್ಸ್ ಅದರ ಈ ತರ ಏನ್ ಮಾಡೋದು ದೇವರು ಸೆಲೆಕ್ಟ್ ಮಾಡಿದ ಫ್ರೂಟ್ಸ್ಗಳಾಗಿರ್ಬೇಕು ಅದರ ನೆಕ್ಸ್ಟ್ ಏನ್ ಹೇಳ್ತಾರೆ ಆಶೀರ್ ಆಶೀರ್ ಏನಂದ್ರೆ ಆಶೀರ್ವಾದ ಅದರ ಸಂತೋಷವಾಗಿರೋದು ಅದರ ದೇವರು ನಮ್ಗೆ ಸತ್ಯ ಕೊಟ್ಟಿರೋದು ಏನ್ರಿ ಒಂದು ಗ್ರೇಟ್ ಸಂತೋಷ ಅದು ಹೇಳ್ತಾರೆ ಯೇಸು ಕ್ರಿಸ್ತ ನಿಮ್ಗೊಂಥರ ಸಂತೋಷ ಕೊಡ್ತೀನಿ ಸಮಾಧಾನ ಕೊಡ್ತೀನಿ ಲೋಕ ಕೊಡೋಂಥ ಸಮಾಧಾನ ಅಲ್ಲ ಅದರ ಈ ಒಂದು ಸತ್ಯ ಇರೋದ್ರಿಂದ ನಮ್ಮ ಮನಸ್ಸಲ್ಲಿ ಯಾವ ಏನೋ ಒಂದು ರೀತಿಯಲ್ಲಿ ಏನ್ರಿ ಒಂದು ಒಂದು ಕಂಫರ್ಟ್ ಅಯ್ಯೋ ಏನಿದೆಯೋ ಇಲ್ಲಪ್ಪ ಅದರ ಖಂಡಿತವಾಗ ದೇವ್ರೇನ್ ಮಾಡ್ತಾರೆ ನಮಗೆ ನಡೆಸ್ತಾರೆ ಅಂತಂದ್ಬಿಟ್ಟು ಅದರ ಆಮೇಲೆ ನೆಕ್ಸ್ಟ್ ನಫ್ತಲಿ ನಫ್ತಲಿ ಅಂದ್ರೆ ಏನ್ರಿ ಹೋರಾಡೋದು ಅದರ ಏನಂದ್ರೆ ದೇವ್ರ ಹತ್ರ ಹೋರಾಡೋದು ಅದರ ಯಾವ ವಿಚಾರದಲ್ಲಿ ನಾವು ಹೋರಾಡಬೇಕು ಅಂತಂದ್ರೆ ಏನ್ರಿ ನಮ್ಮ ಹೋರಾಟ ಯಾರ ಸಂಗಡ ಅಂತ ಅಂದ್ಬಿಟ್ರ ಬಿದ್ದೋಗಿರ ದೂತಗಳ ಸಂಗಡ ಅದರ ಫೈಟ್ ಅದರ ಫೈಟ್ ಮಾಡೋ ಏನ್ ಮಾಡ್ಕ ರೆಸಿಸ್ಟ್ ಮಾಡ್ ನಾವ್ ಏನ್ ಮಾಡ್ಕ ನಿಂತ್ಕೊಬೇಕು ಅದರ ಎದುರಿಸ್ಕೊಂಡು ಎದುರಿ ಏನ್ ಮಾಡ್ಬೇಕು ನಿಂತ್ಕೊಂಡವ್ರ ಆಗಿರ್ಬೇಕು ಅದರ ನಮ್ಗೆ ಯಾರ ಎದುರುಗಳು ನಮ್ಗೆ ಚೆನ್ನಾಗ್ ಗೊತ್ತು ಅಂದ್ರ ನಾಲ್ಕು ಜನ ಅವ್ರ ಎದುರುಗಳು ಇವೆಲ್ಲ ಎದುರುಗಳನ್ನ ನಾವು ಫೈಟ್ ಮಾಡಿ ನಾವು ನಿಂತ್ಕೊಂತ ಇದ್ದೀರಾ ಅಥವಾ ಬೀಳ್ತಾ ಇದ್ದೀರಾ ಅದರ ಆಮ್ ನೆಕ್ಸ್ಟ್ ಮನಸೆ ಮನಸೆ ಏನ್ರಿ ಮರ್ತೋಗೋದು ಫರ್ಗೆಟಿಂಗ್ ಅದರ ಏನು ನಾವೇನ್ ಮರ್ತೋಗ್ಬಿಡ್ಬೇಕು ಲೋಕವು ಅದಲ್ಲಿರಂತ ಎಲ್ಲವನ್ನು ಏನ್ ಮಾಡ್ರಿ ನೀವು ನೀವು ಮರ್ತು ಬಿಡಿ ಯಾಕಂದ್ರೆ ಲೋಕದವನ್ನು ಅದಲ್ಲಿರೋಂತ ಎಲ್ಲವನ್ನು ಯಾರು ಪ್ರೀತಿ ಮಾಡ್ತಾರೋ ಅವನಲ್ಲಿ ಯಾರು ಪ್ರೀತಿ ಇಲ್ಲ ಅವನೇನಂತ ಅವ್ನು ದೇವ್ರನ್ನ ಪ್ರೀತಿ ಮಾಡಲ್ಲ ಅಂತ ಅರ್ಥ ಓ ಲೋಕದಲ್ಲಿ ಏ ಪ್ರೀತಿ ಮಾಡ್ತಾನೆ ಅಂತ ಏಮಿನಿಂಗ್ ಅಂದ್ರೆ ಎಲ್ಲ ಲೌಕಿಕ ಮತ್ತೆಲ್ಲ ತಿಂಗ್ಸ್ಕೊಂಡು ಚೆನ್ನಾಗಿ ತುಂಬಿಸ್ಕಿಟ್ಕೊಂಡು ಅವ್ನು ಏಮಿನಿಂಗ್ ಅಂದ್ರೆ ಓ ಅವ್ನ ಮೈಂಡ್ ಅಲ್ಲಿ ಇದೆ ಲೋಕ ತಲೆ ಇದೆ ಅಂತ ಮೀನಿಂಗ್ ಅಲ್ಲರ ಆದ್ರೆ ಎಲ್ಲ ದೇವ್ರನ್ನ ಪ್ರೀತಿ ಮಾಡಿದ ಮನುಷ್ಯ ಸ್ಪಿರಿಚುವಲ್ ಆಗಿ ಮಾಡ್ತಾರೆ ಆಕ್ಟಿವಿಟೀಸ್ಗಳನ್ನ ತುಂಬಿಸಿಟ್ಕೊಂಡಿರ್ತಾರೆ ಅದನ್ನ ನೋಡ್ಬೇಕು ಅದಕ್ಕೆ ಈ ಒಂದು ಮೈಂಡ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದರ ಏನಂತಂದ್ರೆ ಲೋಕನ ಮರಿರ್ಬೇಕು ಅಲ್ಲರ ಅದೇ ಹೇಳ್ತಲ್ಲ ಕೀರ್ತನೆ ಓದಿತೀನಿ 45 45ರಲ್ಲಿ ಹೇಳ್ತಾರಲ್ಲ ಎಲೈ ಕುಮಾರ್ತಿಯೇ ನಿನ್ನ ತವರು ಮನೆಯನ್ನು ಏನ ಸ್ವಜನರನ್ನು ಮರೆತು ಬಿಡು ಅಲ್ಲರ ಅಲ್ಲರ ನಾವೇನ್ ಮಾಡ್ತೀರಿ ಅದನ್ನ ಮಾತ್ರ ಬಿಡೋದಿಲ್ಲ ಅಲ್ವರ ತವರು ಮನೆಯನ್ನು ಆಮೇಲೆ ಇವ್ರ ಮನೆ ಇವಾಗ ಹೆಂಗೆ ಹೇಳ್ತಾರೆ ಹೆಣ್ಮಕ್ಳು ಅವಾಗ ಅಪ್ಪನ ಮನೆಗೆ ಅಪ್ಪನ ಮನೆ ಅಂತ ಹೇಳ್ತಾರೆ ನಾವೇನ್ ಮಾಡೋದು ಇಲ್ಲೇ ಇರ್ತೀರಿ ಇಲ್ಲೇ ಇರ್ತೀರಿ ಅಂದ್ಬಿಟ್ಟಂದ್ರೆ ಸರಿ ಅದೇ ಮಾಡ್ಬೇಕು ಇನ್ನು ಬಿಡೋದಕ್ಕೆ ಏನ್ ಮಾಡ್ಬೇಕು ಪ್ರಯತ್ನ ಎಸ್ ಪ್ರಯತ್ನ ಮಾಡ್ಬೇಕು ಆವಾಗ ರಾಜ ನಮ್ಮನ್ನ ಏನ್ ಮಾಡೋದು ನಮ್ಮ ಏನ್ ನೋಡೋದಕ್ಕೆ ಲಾವಣ್ಯವನ್ನು ನಮ್ಮ ಸೌಂದರ್ಯವನ್ನು ನೋಡಕ್ ಏನ್ ಮಾಡ್ತಾರಂತಲ್ಲಿ ಅಪೇಕ್ಷಿಸ ಅದರ ಎಲ್ಲಾ ಚೆನ್ನಾಗಿದ್ದಿ ಅದರ ಏನಂತಾರೆ ಒಳ್ಳೆ ನೋಡಕ್ ಹುಡುಗಿ ಚೆನ್ನಾಗಿಲ್ಲಪ್ಪ ಅದೇ ದಡ್ಡಿ ಬುದ್ಧಿ ಇಲ್ಲ ಅಂತ ಏನಂತಾರೆ ಅದರ ಮಾತಾತ್ರೆ ಬಂದ್ಬಿಟ್ಟು ಏನಂತಾರೆ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ರೆ ಗಂಡನಿಗೆ ಏನಾಯ್ತದೆ ಅಲ್ವರ ಸದ್ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಅಸುರಸ್ ರಾಜನ್ ತರ ಏನ್ ಮಾಡ್ತಾರೆ ವಸ್ತಿಗೆ ಡೈವರ್ಸ್ ಕೊಟ್ಟಂಗೆ ಅದರ ಸಾ ರೀತಿ ಅವಾಗೆ ನಮ್ಮ ರಾಜ ಅದರ ನಮ್ಮನ್ನೇ ಮಾಡುದು ನಮ್ಮ ಗುಣಗಳನ್ನ ಅಪೇಕ್ಷಿಸೋದು ಅದರ ನೆಕ್ಸ್ಟ್ ಇನ್ನೊಂದು ಯಾವುದು ಸಿಮಿಯೋನ್ ಸಿಮಿಯೋನ್ ಅಂದ್ರೆ ಏನ್ರಿ ಕೇಳೋದು ಅಲ್ವರ ನಾವೆಲ್ಲ ಏನಂತಾರೆ ನಾವು ಮಾತಾಡೋದು ಜಾಸ್ತಿ ಮಾತಾಡ್ಬೇಕಾ ಕೇಳೋದು ಜಾಸ್ತಿ ಇರ್ಬೇಕಾ ಕೇಳೋದಲ್ಲಿ ಹೆಂಗಿರ್ಬೇಕು ಮಾತಾಡೋದಲ್ಲಿ ಹೆಂಗಿರ್ಬೇಕು ಅದ್ರ ನಾವೆಲ್ಲ ಉಲ್ಟಾ ಇದ್ದೀನಿ ಮಾತಾಡೋದಲ್ಲಿ ಏನ್ರಿ ಕಡಗಡ ಅಂತ ಮಾತಾಡ್ತಾನೆ ಇರೋದು ಲಿಮಿಟ್ ಏನಪ್ಪ ಅದರ ಕೇಳೋದಲ್ಲಿ ಯಾವ ಹೆಂಗಿರ್ಬೇಕು ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಮಿಕ್ನೆಸ್ ಅಂತ ಹೇಳ್ತಾರೆ ಮಿಕ್ನೆಸ್ ಅಂದ್ರೆ ಕೇಳೋ ಅಂತ ಒಂದು ಸ್ವಭಾವ ಅದರ ಇದೇ ಕ್ರೈಸ್ಟ್ ಮೀಕ್ ಏನ್ ಲೋಲಿ ನಾಟ್ ಅಂದ್ರೆ ಯೇಸು ಕ್ರಿಸ್ತ ಅವ್ರ ಹತ್ರ ಏನ್ ಮಾಡೋದು ಕೂತ್ಕೊಂಡಿಲ್ಲ ಕೇಳೋರು ಅದರ ತಂದೆ ದೇವ್ರ ಹತ್ರ ಕೂತ್ಕೊಂಡು ಏನ್ ಮಾಡೋದು ಎಷ್ಟೋ ಸಾವಿರಾರು ವರ್ಷ ಬರೀ ಏನ್ ಮಾಡೋದು ಯೇಸು ಕ್ರಿಸ್ತ ಬರೀ ಮಾತಾಡ್ತಾ ಇದ್ರ ಬರೀ ಕೇಳ್ತಾ ಇದ್ರು ನೋಡ್ತೀನಿ ಭೂಲೋಕದ ಬಂದಾವಾಗೆ 33.5 years ಅದು 3.5 years ಬಿಡಿ ಮೆಜಾರಿಟಿ ಮಾತಾಡೋದು ಯೇಸು ಕ್ರಿಸ್ತ ಅದರ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಇನ್ಯಾವ ಕ್ಯಾರೆಕ್ಟರ್ ಲೇವಿ ಅದರ ಅಂದ್ರೆ ಸೇರೋದು ಲೇವಿಗಳನ್ನ ದೇವ್ರು ಏನಕ್ಕೆ ಸೇರಿಸ್ಕೊಂಡ್ರು ತನ್ನ ಟೀಮ್ ಅಲ್ಲಿ ಅಂತಂದ್ರೆ ಅವ್ರೇನ್ ಮಾಡೋದ್ರೆ ಎಲ್ಲಾ ದುಷ್ಟ ಜನಗಳನ್ನ ದೇವ್ರಗೋಸ್ಕರ ಬಿಡೋಕೆ ಏನಾದ್ರು ಸಿದ್ವಾದ್ರು ಅಲ್ಲರ ಅದ್ ಹೇಳ್ತಾರಲ್ಲ ಯಾರು ದೇವ್ರ ಸಂಗಡ ಇದಾರೆ ಏನ್ ಮಾಡಿ ನನ್ನ ಕಡೆಗೆ ಬಂದ್ರೆ ಅಂತ ಹೇಳಿದ ತಕ್ಷಣ ಕತ್ತಿ ತೊಗೊಂಡಾಗ ಏನ್ ಮಾಡಿ ಎಲ್ಲಾರು ಸಾಯಿಸಿ ಹಾಕಿದ್ರೆ ಹೇಳ್ತಾರೆ ಅವ್ರು ಇವ್ರೇನ್ ಮಾಡ್ತಾರೆ ಲೇವಿಗಳು ಅಯ್ಯೋ ಹೆಂಗೆ ದೇವ್ರೇ ಎಲ್ಲ ಸಹೋದರಗಳು ಸಹೋದರಿಗಳು ಇದನ್ನ ಬಿಟ್ಬಿಡಕ್ಕಾಗ್ತದ ಅಂತ ಹೇಳ್ಬೇಕ್ರೆ ಕೇರೆ ಮಾಡ್ಲ ಸೊಂಟಕ್ಕೆ ಕತ್ತಿ ಕತ್ಕೊಂಡ್ರೆ ಕತ್ತಿ ಕಟ್ಕೊಂಡ್ಬಿಟ್ಟು ಹಂಗೆ ನುಗ್ತಾ ನೋಡಿದ್ದೀನಿ ನುಗ್ಗಿದ ತಕ್ಷಣ ಯಾರ್ಯಾರಿಗೆಲ್ಲ ಏಟ್ ಬಿಡ್ತಾರೆ ಅಂತ ಎಲ್ಲಾರು ಹೇಳ್ತಾರೆ ಎಷ್ಟೋ ಸಾವಿರ ಜನ ಇರ್ತಾರೆ ಅವಾಗ ಸಾಯಿಸೋದ್ರ ಅದ್ ದೇವ್ರ ಹೇಳ್ತಾರೆ ನಮ್ಮನ್ನೇನು ಯಾರನ್ನ ಸಾಯಿಸಂತ ಹೇಳಿಲ್ಲ ಅದರ ಅದೇನು ಹೇಳ್ತಾರೆ ಎಲ್ಲರಕ್ಕಿಂತ ಪ್ರೀತಿ ಯಾರ ಮೇಲೆ ಇರ್ಬೇಕು ಫಸ್ಟ್
ದೇವ್ರ ಮೇಲೆ ಬೇಕು ಅದರ ದೇವ್ರ ಮೇಲೆ ಅದೇ ಬಗ್ಗೆ ಪ್ರೀತಿ ಮಾಡ್ತಿರೋನೋ ಅದರ ಅಂತ ಎಲ್ಲ ಹೇಳ್ತಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅದರ ಇನ್ನ ಸ್ವಂತ ಒಂದು ಜೀವಿತನ ಹಾಗೆ ಮಾಡಿದ್ರೆ ಇದ್ರೆ ಅದನ್ನ ಶಿಷ್ಯನಾಗೋದಿಕ್ಕೆ ಯೋಗ್ಯನೇ ಅಲ್ಲ. ಶಿಷ್ಯನಾಗೋದಿಕ್ಕೆ ಯೋಗ್ಯನಲ್ಲ ಅಂದ್ರೆ ಈ ಸಿಂಹಾಸನ ಪಕ್ಕದ ಕುತ್ಕೊಳಕಾಯ್ತದ? ಪಕ್ಕದಲ್ಲಿ ಬೇಡಬಿಡಿ, ಮುಂದೆ ನಿಂತ್ಕೊಳೋದು ಅಯೋಗ್ಯನೂ ಆಗ್ಬಿಡ್ತೀರಿ. ಅದರ ನೆಕ್ಸ್ಟ್ ಇನ್ಯಾವ ಗುಣ? ಎಸ್, ಇಸಾಕಾರ್. ಅದರ ಇಸಾಕಾರ್ ಅಂದ್ರೆ ಏನ್ರಿ? ಇಸಾಕರ್ಗೆ ಹೇಳ್ತಾರೆ ಒಂದು ಒಂದು ಕತ್ತೆಗೆ ಏನ್ ಮಾಡ್ತಾರೆ ಅದರ ಎಂತ ಕತ್ತೆ ಅಂದ್ರೆ ಒಂಥರ ಕತ್ತೆ ಅಂತ ಹೇಳಿದ್ರ ಅದು ಓದಿಂತೀನಿ ಇಲ್ಲಿ. ಜೆನಿಸಿಸ್ 49:14 ನೋಡಿ. ನೋಡಿ ಅವನ ಹೊರೆಯನ್ನು ಹೊರುವುದಕ್ಕೆ ಬೆನ್ನು ಬಗ್ಗಿಸಿಕೊಂಡು ಬಿಟ್ಟಿ ಕೆಲಸವನ್ನು ಮಾಡುವವನಾದರು. ನೋಡ್ರ ಅಂತಾರೆ ಅಂದ್ರೆ ಹೊರೆ ಹೊತ್ಕೊಂಡು ಕೆಲಸ ಮಾಡಕ್ಕೆ ಮಾಡುತ್ತೆ ಸಿದ್ಧವಾಗಿರುತ್ತೆ ಅವನ ಆಟಿಟ್ಯೂಡ್. ಅದರ ಇತರ ನಾವು ದೇವ್ರ ಮಕ್ಳು ಹೆಂಗಿರ್ಬೇಕು? ಈ ಕತ್ತೆ ತರ ಇರ್ಬೇಕು. ಎಂತ ಕತ್ತೆ? ಸೋಂಬೇರಿ ಕತ್ತೆ ತರ ಅಲ್ಲ, ಹಿಂಗೆ ಆಕ್ಟಿವ್ ಆಕ್ಟಿವ್ ಕತ್ತೆ ತರ ಇರ್ಬೇಕು. ಅದಕ್ಕೆ ಏಸು ಕಸ ಹೇಳ್ತಾರಲ್ಲ, ಹೋಗ್ಬಿಟ್ಟು ಇಂಥ ಮನೆಗೆ ಹೋಗ್ಬಿಟ್ಟು ಮಾಡಿ ಕತ್ತೆನ ಕರ್ಕೊಂಬನಿ, ಎಂದಂಗೆ ಕರ್ಕೊಂಬನಿ ಹೋಗ್ಬಿಟ್ಟು ಅಲ್ಲಿ ನೋಡಪ್ಪ ಅಲ್ಲಿ ಇಸಾಕರ್ ಇದ್ದಾರೆ, ಇಸಾಕರ್ ನಿಮ್ಮ ಮಾಡಿ ನೀವು ಕರ್ಕೊಂಬನಿ ಅಂತ ಹೇಳ್ತಾರೆ. ಅದರ ಆ ಕತ್ತೆ ಮೇಲೆ ಯಾರೋ ಕೂತಿದ್ರ ಎಂದು ಯಾರೋ ಕೂತಿಲ್ದಿರಂತ ಕತ್ತೆ ಏನು ಒಬಿಡಿಯಂಟ್ ಆಗ್ಬಿಡ್ತೀನಿ. ಅದರ ಅದೇ ಥರ ನಮ್ಮ ಮೇಲೆ ನಾವು ಯಾರನ್ನ ರೂಲ್ ಮಾಡಕ್ಕೆ ಬಿಟ್ಟಿದ್ರೆ ಯಾರು ರೂಲ್ ಮಾಡಕ್ಕೆ ಬಿಟ್ಟಿಲ್ಲ. ಅದರ ಅದು ಯೇಸು ಕ್ರಿಸ್ತ ನಮ್ಮ ರೂಲ್ ಮಾಡಕ್ಕೆ ಬರೀ ತಕ್ಷಣ ಇಮ್ಮಿಡಿಯೇಟ್ ಏನಾಗ್ಬಿಡ್ಬೇಕು? ಕ್ರೈಸ್ಟ್ಗೆ ಸರೆಂಡರ್ ಆಗಬೇಕು. ಅದರ ಅದೇ ಇಸಾಕರ್ ಇಲ್ಲಂತ ಒಂದು ಕ್ಯಾರೆಕ್ಟರ್. ಅದರ ಏನಂದ್ರೆ ಕತ್ತೆ ಥರ ಕೆಲಸ ಮಾಡೋರಾಗಿರ್ಬೇಕು. ಯಾರಿಗೆ? ದೇವ್ರಿಗೆ. ಇವಾಗ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಫ್ಯೂಚರ್ ಕೆಲಸ ಮಾಡ್ತೀರಿ ಅಂತಂದ್ಬಿಟ್ಟು ಏನ್ರಿ ಖಂಡಿತವಾಗೂ ನಾವೇನ್ ಮಾಡೋಕ್ಕಾಗಲ್ಲ, ಊಹೆ ಮಾಡ್ಕೊಳಕ್ಕೆ ಆಗಲ್ಲ. ಸರಿ, ನೆಕ್ಸ್ಟ್ ಜೆಬುಲೋನ್. ಜೆಬುಲೋನ್ ಅಂದ್ರೇನು? ಡ್ವೆಲ್ಲಿಂಗ್ ಅಂತ ಹೇಳ್ತಾರೆ. ಅದರ ವಾಸ ಮಾಡೋದು ಅಂತಂದ್ರ ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳಿದ್ರು ನಿಮ್ ಸಂಪತ್ ಎಲ್ಲಿರ್ತದೆ ನಿಮ್ ಮನ್ಸು ಏನಾಗಿರ್ತದೆ? ನಮ್ ಡ್ವೆಲ್ಲಿಂಗ್ ಪ್ಲೇಸ್ ಎಲ್ಲಿ ಅಂದ್ರೆ ಅಲ್ಟಿಮೇಟ್ ಪರಲೋಕದಲ್ಲಿರೋದ. ಸೊ ಅದಕ್ಕೆ ಆದಷ್ಟು ನಾವೇನ್ ಮಾಡ್ಬೇಕು? ಸಂಪತ್ಗಳನ್ನ ಎಲ್ಲಿ ಇಡಬೇಕು? ಅದ್ರ ಅಲ್ಲಿ ಕಳ್ಳ ಬಂದು ಯಾವ್ದು ಏನ್ ಮಾಡಕ್ಕಾಗಲ್ಲ, ಕದಿಯಕ್ಕಾಗಲ್ಲ. ಅದರ ಯೋಚನೆ ಮಾಡಿರ್ತೀನಿ, ಏನೋ ಒಂದು ವಸ್ತು ರೋಡಲ್ಲಿ ಇದ್ರೆ ಹೆಂಗಿರ್ತದೆ? ರೋಡಲ್ಲಿ ಏನೋ ಒಂದು ಗಾಡಿ ಬೈಕಿಗೆ ನಿಲ್ಸ್ಬಿಟ್ಟು ನೆಮ್ಮದಿ ಮಲ್ಗಕ್ಕಾಯ್ತದ? ಅಯ್ಯೋ ಕಳ್ಳೆ ಬಂದ್ರ ಕಳ್ಳೆ ಬಂದ ಅದರ ಎತ್ಕೊಂಡು ಹೋಯ್ತಾರೆ, ಎತ್ಕೊಂಡು ಭಯ. ಅದರ ಅದೇ ಥರ ನಮ್ಮ ಸಂಪತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ, ಒಂದು ಸೈಕಲ್ ಇಲ್ಲ, ಒಂದು ಬೈಕ್ ಇಲ್ಲ, ಅದರ ಟೆನ್ಷನ್ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಹಿಂಗಿರ್ತಾರೆ ಮೈಂಡು ಆರಾಮಾಗಿರ್ತಾರಪ್ಪ, ನೆಮ್ಮದಿಯಾಗೇನಬೋದು. ಇದೇ ಥರ ನೋಡ್ಬೇಕ್ರೆ ನಮ್ಮೆಲ್ಲ ಸೊತ್ತು ಎಲ್ಲ ಹೆಂಗಿರ್ಬೇಕು? ಪರಲೋಕದಲ್ಲಿ ಇಡಂಗಿರ್ಬೇಕು. ಅದರ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಯಾರಂದ್ರೆ ಯಾರು? ಜೋಸೆಫ್. ಜೋಸೆಫ್ ಮತ್ತೆ ಬೆಂಜಮಿನ್. ಅದರ ಬೆಂಜಮಿನ್ ಅಂತಂದ್ರೆ ಏನಂದ್ರೆ ದ ಸನ್ ಆಫ್ ಮೈ ರೈಟ್ ಹ್ಯಾಂಡ್ ಅಂತ ಹೇಳ್ತಾರ. ನೋಡ್ಬೇಕ್ರೆ ಏನ್ರಿ ರೈಟ್ ಹ್ಯಾಂಡ್ ಅಂದ್ರೆ ದ ಚೀಫ್ ಫೇವರ್. ಅದರ ದೇವ್ರ ನಮ್ಗೆ ಕೊಡೋಂಥ ಪ್ಲೇಸ್ ಎಂಥ ಪ್ಲೇಸ್ ಅಂದ್ರೆ ಭಯಂಕರ ಒಂದು ಸ್ಪೆಷಲ್ ಫೇವರ್ ಏನ್ ಮಾಡ್ತದೆ ನಮ್ಗೆ ಕೊಡೋಂಥ ಪ್ಲೇಸ್. ಅದರ ಅದಕ್ಕೆ ಬೆಂಜಮಿನ್ ಜೇಕಬ್ ಏನಾಗಿದೆ ತುಂಬಾ, ಜೋಸೆಫ್ ಬಿಟ್ರೆ ನೆಕ್ಸ್ಟ್ ಯಾರು ತುಂಬಾ ಕ್ಲೋಸ್ ಅಂದ್ರೆ ಬೆಂಜಮಿನ್. ಅದರ ಅದೇ ತಂದೆಯ ದೇವ್ರಿಗೆ ಯೇಸು ಕ್ರಿಸ್ತನ್ ಬಿಟ್ರೆ ನೆಕ್ಸ್ಟ್ ಯಾರಂತ ಕ್ಲೋಸ್? ಸಭೆನೆ. ಅದರ ಸಭೆನೆ ಬಿಟ್ಕೊಡಕ್ಕೆ ದೇವ್ರಿಗೆ ಇಷ್ಟನೇ ಇಲ್ಲ. ಅದಕ್ಕೆ ಅಂತ ಬಿಟ್ರು ನಾಲ್ಕು ದೂತ ಕೇಳ್ಬಿಟ್ಟು ನೋಡಪ್ಪ, ಯಾರು ಬೇಕಾದ್ರೆ ಮುಟ್ರಿ, ಇವ್ರು ಮಾತ್ರ ಸವಾಸಿಗೆ ನೀವು ಬರಂಗೆ ಇಲ್ಲ. ಅದರ ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ರಿ, ಅದು ಎಲ್ಲಿವರೆಗೂ ಮುದ್ರೆ ಹಾಕತನಕ ನೀವೇನ್ ಮಾಡಂಗಿಲ್ಲ, ಪರ್ಮಿಷನ್ ಇದೆ ಏನು ಕೆಲಸಗಳು ಮಾಡಂಗಿಲ್ಲ ಅಂತ. ಅದರ ನೆಕ್ಸ್ಟ್ ನೋಡ್ಬೇಕ್ರೆ ಜೋಸೆಫ್. ಅದರ ಜೋಸೆಫ್ ಅಂತಂದ್ರೆ ಏನ್ರಿ ಪರಿಹಾರ ಅಂತ ಹೇಳ್ತದ್ರ ಅದೇ ಏನ್ರಿ ಅವನಲ್ಲಿ ಇದ್ದಂತ ಅನೇಕ ಒಂದು ಏನ್ರಿ ಕ್ವಾಲಿಟೀಸ್. ಅದರ ಸೊ ಈ ತರ ಮಲ್ಟಿ ಟ್ಯಾಲೆಂಟೆಡ್. ಅದರ ಸೊ ಅದ್ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ತರ ಒಂದೆಲ್ಲ ಗುಣಗಳು ಯಾರಲ್ಲಿರ್ಬೇಕು? ದೇವ್ರ ಮಕ್ಕಳು ಇರ್ಬೇಕು. ಅವರೇ 144,000 ಜನದಲ್ಲಿ ಒಬ್ಬರಾಗಿರೋಕ್ಕೆ ಸಾಧ್ಯ. ಅದರ ಅದೇ ನೋಡ್ಬೇಕು ಹೇಳ್ತಾರಲ್ಲ, ಇಸ್ರೇಲ್ ಜನಗಳ 12 ಗೋತ್ರಗಳಿತ್ತು, 12 ಗೋತ್ರಗಳ ಹೆಸರುಗಳಿತ್ತು, ದೇವ್ರ ಆಶೀರ್ವಾದ ಎಲ್ಲ ಇತ್ತು, ಆದ್ರೆ ಅದಲ್ಲಿರೋಂಥ ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ರಿವಾರ್ಡ್ ಏನ್ ಮಾಡೋದು ಇವಾಗ ಕಳ್ಕೊಂಡ್ರು. ಅದರ ಯೇಸು ಕ್ರಿಸ್ತ ಎರಡನೇ ಬರೀಕರೆ ಏನ್ ಮಾಡ್ತಾರೆ ಬಂದ್ಬಿಟ್ಟು, ಓ ಯಾರತ್ತ ಯಾವ ಗುಣಗಳಿಗೆಪ್ಪ ಅಂತ ನೋಡ್ದೇ ಮಾಡ್ತಾರೆ. ಇವಾಗ ಈ ಮುದ್ರೆ ಯಾಕ್ಬಿಟ್ಟು ಏನ್ ಮಾಡ್ತಾರೆ ಸೆಲೆಕ್ಷನ್ ಅಲ್ಲಿ ಮಾಡ್ತಾರೆ. ಅದು ಇದಕ್ಕೋಸ್ಕರ ಏನು ಈ ಪೀರಿಯಡ್, ಇವಾಗ ಈ ಪೀರಿಯಡ್ ಅಲ್ಲಿ ಏನ್ ಮಾಡ್ತಾರೆ ಈ ಕೆಲಸನೇ ಮಾಡ್ತಾರೆ, ಇದಕ್ಕೋಸ್ಕರ ವೇಟಿಂಗ್. ಓಕೆನಾ? ಸರಿ, ನೋಡ್ಬೇಕಾದ್ರೆ ನಾವೇನ್ ಮಾಡೋಣ, ನಾವ್ ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ಏನಂತಾರೆ ಬರುವಂತ ವಾರದ ತಿಂಗಳಲ್ಲಿ ರೆವಲೇಷನ್ 7 ಚಾಪ್ಟರ್ ಸೆಕೆಂಡ್ ಪಾರ್ಟ್ ನಾವೇನ್ ಮಾಡೋಣ ನಾವು.